ఊర మాలి గౌడ ఇల్లి నన్నదే అధికార ఆదరూ ఆ బసలింగప్ప గౌడ నన్న వైరి ನಮ್ಮಿಬ್ಬರ ಮನೆತನಗಳ ಮಧ್ಯೆ ತಲೆ ತಲಾಂತರದಿಂದಲೂ ಹತ್ತಿಕೊಂಡ ಬೆಂಕಿ ನಂದಬೇಕಾದರೆ ಆ ಬೆಂಕಿಗೆ ಇಬ್ಬರಲ್ಲಿ ಒಬ್ಬರಾದರೂ ಆಹುತಿಯಾಗಲೇಬೇಕು. ನನ್ನ ಆಸೆ ಹೆಣ್ಣು ಹೆಂಡ. ಈಗ ನನ್ನ ಕಣ್ಣ ಮುಂದೆ ನಿಂತಿರುವ ಬೇಟೆ ಆ ಮುತ್ತಜ್ಜನ ಮಗಳು ಗಂಗಿ. ಆ ಹಕ್ಕಿ ನನ್ನ ಪಕ್ಕಕ್ಕೆ ಬರಲೇಬೇಕು. ಆ ಹಕ್ಕಿಯನ್ನು ನಾನು ದಕ್ಕಿಸಿಕೊಳ್ಳದಿದ್ದರೆ ನಾನು ಈ ಊರ ಮಾಲಿ ಗೌಡನೇ ಅಲ್ಲ. ಏನ್ ಗಂಗಾ, ಹೊಲದಲ್ಲಿ ಒಬ್ಳೆ ಹಾಡ್ಕೊಂತ ಹಾರಾಡ್ತಿದ್ದೀಯಲ್ಲ, ಅಷ್ಟೊಂದು ಆನಂದ ಆಗೈತೆ ನಿನ್ ಮನಸ್ಸಿಗೆ? ಅಯ್ಯ, ಆಗ್ರೆ ಏನ್ ಮಾಡ್ತದೆ ಗೌಡ್ರೆ, ಭೂಮಿ ತಾಯಿ ತನ್ನ ಮಕ್ಕಳನ್ನ ತನ್ನ ಮಡಲಿ ಕೈ ಬೀಸಿ ಕರೆಯೋ ಕಾಲ ಆನಂದದ ಕಾಲ ಅಲ್ವೇನ್ರಿ? ಅಂತೂ ತುಂಬಿ ಬೆಳೆದು ನಿಂತ ಬೆಳೆಯಾಗೆ ಬೆಳ್ಳಕ್ಕಿ ಹಂಗೆ ಹಾರಾಡ್ತಿದ್ದಿ ಅಂದಂಗಾತ್ ಗೌಡ್ರೆ. ಮಳೆರಾಯ ಮಲ್ಲಿಗೆ ಸುರಿದಂಗ್ ಸುರಿದು ಭೂಮಿ ತಾಯಿ ಮನಸ್ಸಿಗೆ ಬಂದಂಗ್ ಬೆಳೆದು ಚೆಂಡಿನಂತೆ ದುಂಡು ತೆನೆಗಳನ್ನು ಹೊತ್ತು ನಿಂತಿರುವಾಗ ಹಕ್ಕಿಗಳ ಕಾಟ ಜಾಸ್ತಿ. ಅದಕ್ಕೆ ಕುಕ್ಕು ಮೊದ್ಲೇ ಕವಣೆ ಕಲ್ ಬೀಸಿ ಒಗಿತಿದ್ದೆ. ಅಷ್ಟಾಗ ನೀವು ಗೌಡ್ರು ಬಂದ್ಬಿಟ್ರಲ್ಲ. ಯಾಕೆ ನಾ ಬಂದ ತಪ್ಪತ್ತೇನು? ಮತ್ತೆ ನೋಡು ಗಂಗಾ, ದಾರಿ ಹಿಡಿದು ನೇರವಾಗಿ ಮನೆಗೆ ಹೊರಟಿದ್ದೆ. ಆದ್ರೆ ಏನ್ ಮಾಡ್ತಿ, ತುಂಬಿ ಬೆಳೆದು ನಿಂತ ಈ ಬೆಳೆ ನನ್ನ ಈ ಕಡೆ ಯಾಳ್ಕೊಂಡು ಬಂತು. ಕಣ್ ತುಂಬಾ ನೋಡಿಯಾದ್ರೂ ಸಂತೋಷ ಪಟ್ಟು ಹೋಗೋಣ ಅಂತ ಬಂದೆ. ನೋಡ್ರಿ ನೋಡ್ರಿ ಗೌಡ್ರೆ, ಸಾಕಾಗೋ ತನಕ ನೋಡ್ರಿ. ಬರೀ ಕಣ್ಣಿಂದ ನೋಡಿದ್ರೆ ಏನು ಬಂತು ಗಂಗಾ? ತುಂಬಿ ತುಳುಕಾಡೋ ಈ ಬೆಳೆನ ಉಣ್ಣೋ ಪುಣ್ಯ. ಕಷ್ಟಪಟ್ಟು ದುಡಿದು ತಿನ್ನೋರ್ಗ ಐತ್ರಿ ಗೌಡ್ರೆ. ಗೌಡ್ರೆ, ನಿಮ್ಮ ಕೆಟ್ಟ ಕಣ್ಣಿನ ದೃಷ್ಟಿಗೆ ಪಟ್ನ ಸಿಡಿದಾವು ತುಂಬಿ ನಿಂತ ತೆನೆ. ಅಂತೂ ಈ ಗೌಡನ ದೃಷ್ಟಿ ಕೆಟ್ಟ ದೃಷ್ಟಿ ಅನ್ನೋದು ನೀನ್ ತಿಳ್ಕೊಂಡಿ ಅಂದಂಗಾತ್. ಹೋಗ್ಲಿ ಬಿಡು ಗಂಗಾ, ದಾರಿ ಹಿಡಿದು ನೇರವಾಗಿ ಮನೆಗೆ ಹೊರಟ ಈ ಗೌಡ ಅಡ್ಡ ದಾರಿ ಹಿಡಿದು ಈ ಹೊಲಕ್ಕೆ ಯಾಕ ಬಂದಾನ ಅನ್ನೋದ್ ನೀನ್ ತಿಳ್ಕೊಂಡಿಯೇನ? ಆಗ್ಲೇ ಹೇಳಿದ್ರಲ್ಲ ಗೌಡ್ರೆ. ಏನಂತ? ತುಂಬಿ ನಿಂತ ಈ ಬೆಳೆನ ಕಣ್ ತುಂಬಾ ನೋಡ್ಕೊಂಡು ಹೋಗೋಣ ಅಂತ. ಹುಚ್ಚಿ, ಹಳೆ ಹುಚ್ಚಿ. ತುಂಬಿ ಬೆಳೆದು ನಿಂತ ಬೆಳೆಯಾಗೆ ಬೆಳ್ಳಕ್ಕಿ ಅಂತ ಹುಡುಗಿ ಭೂದೇವಿ ಮೇಲೆ ನಿಂತ ಶ್ರೀದೇವಿ ಕಂಡಂಗಾತು. ಕಡಿವಾಣವಿಲ್ಲದ ನನ್ನ ಮನಸ್ಸು ಈ ಕಡೆ ಯಾಳ್ಕೊಂಡು ಬಂತು ನೋಡು. ತಿಳಿತ್ ಬಿಡ್ರಿ ಗೌಡ್ರೆ, ಜೋಳದ ಹೊಲದಲ್ಲಿ ನಿಂತ ಹುಡುಗಿನ ಹೋಳಿ ಆಡ್ಬೇಕು ಅಂತ ಬಂದ್ರಿ, ಹೌದಲ್ಲ? ಅಂತೂ ನನ್ನ ಮನಸ್ಸಿನೊಳಗಿರೋದ್ ನೀನ್ ತಿಳ್ಕೊಂಡಿ ಅಂದಂಗಾತ್. ಅಯ್ಯ, ಅಷ್ಟು ತಿಳಿದಿದ್ರ ನಾ ಹೆಣ್ಣಾಗಿ ಯಾಕೆ ಹುಟ್ಟಬೇಕಿತ್ತು? ಹೌದು ಗಂಗಾ, ಹೌದು, ಹೆಣ್ಣು ಅನ್ಬೇಕು ನಿನಗ. ಅಂತೂ ನಿನ್ನ ಪ್ರೀತಿ ನನ್ನ ಮ್ಯಾಲ ಐತಿ ಅನ್ಬಾರ್ದ. ಐ ಐ ಐ ಐ, ಪ್ರೀತಿ ಅಷ್ಟೇ ಯಾಕ್ರೆ ಗೌಡ್ರ, ನನ್ ಮನಸ್ಸು ಚಡಪಡಿಸ್ತಾ ಇತ್ತು. ಏನಂತ? ಎಂದ ನಿಮ್ಮನ್ನ ಕೂಡಿಕೊಂಡೇನೋ ಅಂತ. ಹೌದಲ್ಲ? ನೋಡ್ ಗಂಗಾ, ನನ್ನ ಮನಸ್ಸು ನಿನ್ನ ಮೇಲೆ ಕುಂತು ಬಹಳ ದಿವಸ ಆತು. ಆದ್ರೆ ಏನ್ ಮಾಡ್ತಿ, ಈ ಕೆಟ್ಟ ಜನ ಸಟ್ನೆ ಏನಾರ ಮಾತಾಡ್ತಾರಲ್ಲ ಅಂತ ಸುಮ್ನೆ ಬಿಟ್ಟಿದ್ದೆ. ಆದ್ರೆ ಆ ಕಾಲ ಈಗ ಕೂಡಿ ಬಂತು ನೋಡು ಗೌಡ್ರೆ. ಇಟ್ಟಾಳು ದಿಟ್ಟತನ ನಿಮ್ಮಲ್ಲಿ ಇದ್ದಾಗ ಕೆಟ್ಟ ಮಂದಿಗೆ ಯಾಕ ಅಂಜತಿರ್ರಿ? ಹೌದು, ಯಾಕೆ ಹೆದರ್ಬೇಕು?
ಹೌದ್ರಿ. ಹೋಗ್ಲಿ ಬಿಡು ಗಂಗಾ, ರತಿ ಅಂತ ನಿನ್ನ ರೂಪ ನೋಡಿ ನನಗ ಹುಚ್ಚೆ ಹಿಡ್ದಂಗ ಆಗ್ಬಿಟ್ಟೈತಿ. ನೋಡು ಇಲ್ಲೆಲ್ಲ ಮಾತಾಡೋದು ಬೇಡ. ಎಲ್ಲಿ? ಅಲ್ಲಿ ದೂರದಲ್ಲಿ ಒಂದು ದೊಡ್ಡದು ಹುಣಸೆ ಮರ ಕಾಣಿಸುತ್ತಲ್ಲ. ಕಾಣಿಸುತ್ತಲ್ಲ, ಆ ಹುಣಸೆ ಮರದ ಕೆಳಗಡೆ ಒಂದು ಸಣ್ಣ ಗುಡಿಸ್ಲೈತ್ ನೋಡು. ಆ ಗುಡಿಸ್ ಹತ್ರ ಹೋಗೋಣ. ಹೋಗೋಣ ಹೋಗೋಣ ಹೋಗೋಣ. ಅಯ್ಯೋ ಅಯ್ಯೋ, ಗುಡಿಸ್ಲು ಹತ್ರ ಹೋದ ಮೇಲೆ ಇನ್ನೇನು ಉಳಿಯಿತು? ಗುಡಿಸ್ಲು ಒಳಗ ಹೋಗೋಣ. ಹೋಗೋಣ ರೀ, ಒಳಗೂ ಹೋಗೋಣ. ಹೋಗೋಣ. ಅಯ್ಯೋ ಅಯ್ಯೋ, ಒಳಗ ಹೋದ ಮೇಲೆ ಇನ್ನೇನು ಉಳಿಯಿತು? ಚಾಪೆ ಹಾಸನ ಹಾಸೋಣ ರೀ. ಚಾಪೆನು ಹಾಸನ? ಅಯ್ಯಯ್ಯೋ, ಚಾಪೆ ಹಾಸದ ಮೇಲೆ ಇನ್ನೇನು ಉಳಿತು? ಅಲ್ಲೇ ಚಾಪೆ ಮ್ಯಾಲೆ ಕುಂತು ನಿಂತು ಏನೇನು ಮಾತಾಡದೈತಿ ಅಲ್ಲೇ ಮಾತಾಡದಂತೆ. ಯಾಕೆ ಅಂದ್ರೆ ಈ ಹೊಲಕ್ಕೆ ಯಾರ್ಯಾರು ಯಾವ್ಯಾವಾಗ ಹೆಂಗೆ ಎಷ್ಟೆಷ್ಟು ಹೊತ್ತಿನಾಗ ಬರ್ತಾರೆ ಹೇಳಕ್ಕೆ ಬರಂಗಿಲ್ಲ. ನಡಿ 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 ನಡಿ. ಇದೇನು ಗಂಗಾ, ಇಂಥ ಸಂತೋಷ ಸಮಯದಲ್ಲಿ ಈ ಕೆಟ್ಟ ಕುಡುಗೋಲೆ ಕೈಯಾಗ ಹಿಡ್ಕೊಂಡಿದಿ? ಹತ್ತು ನೋಡಿ ಹೋಳಿ ಆಡಾಕ. ಏ ಗೌಡ, ಸರಿ ಹಿಂದಕ್ಕೆ. ಊರಿನ ಗೌಡ ಅಂತ ಮಾರಿ ಮೇಲೆ ಮಾರುತ್ತ ಮೀಸೆ ಬಿಟ್ಟು ದಾರಿಲಿ ಹೋಗೋ ಹುಡುಗಿರನ್ನ ಜಾರ್ತಾರೆ ಕರೆದ್ರ ಕರೆದು ರಕ್ತ ಚೆಲ್ಲಿಯಾರು. ಏ ಗಂಗಿ, ನಾನ್ ಯಾರು ಗೊತ್ತೈತಿಲ್ಲ, ಈ ಊರಿಗೆ ಭಾರಿ ಶ್ರೀಮಂತ ಮೇಲಾಗಿ ಮಾಲಿ ಗೌಡ. ಯಾಕ್ಲಾ ಗೌಡ? ಯಾಕ ಲಾಗೌಡ? ಲಾಗೌಡ ಹೌದು ಅನ್ನನ್ನು ಲಾಗೌಡ ಅನ್ನು, ಲೋಗೌಡ ಅನ್ನು, ಹೋಗೋ ಗೌಡ ಅನ್ನು, ಬಾರೋ ಗೌಡ ಅನ್ನು, ಏನಾದ್ರೂ ಅನ್ನು. ಗುಡುಕ್ಲು ಒಳಗ ಹೋಗೋ ತನಕ ನಿನ್ ಮನ್ಸಿಗೆ ಬಂದಿದ್ ಹೇಳು. ಏ ಗೌಡ, ನಾನೇ ನಿನ್ ಹಿಂದೆ ಓಡಿ ಬಂದು ಗೋಡೆ ನೆರಳಿಗೆ ಬಿದ್ದು ಸೂಳೆ ಮಧುರ ಅಂತ ತಿಳಿದಿದೀಯ. ಏನ್ ಬಾಯಿ ಬಿಗಿ ಹಿಡಿದು ಮಾತಾಡು, ಸಿಂಹದ ಎದುರು ನಿಂತ ಜಿಂಕೆ ನೀನೀಗ. ಅಂಕೆ ತಪ್ಪಿ ಮಾತಾಡ್ದಿ ಅಂದ್ರ ಆ ಲಂಕಾದೀಶ್ವರ ರಾವಣ ಸೀತೆನ ಹೊತ್ಕೊಂಡು ಹೋದಂಗೆ ನಾನು ನಿನ್ನ ಈ ಊರ್ನಲ್ಲಿರೋ ಯಾವ್ದಾರು ಲಾಡ್ಜಿಂಗ್ ಹೊತ್ಕೊಂಡು ಹೋಗ್ಬಿಟ್ಟೇನ. ಹುಷಾರ್ ಅಯ್ಯ, ಹೋಗ ಹೋಗ, ಮುಂದ್ ಬಂದ್ರ ಕಾಲ್ ಮುರ್ದು ಕೈ ಕೊಟ್ಟೇನು. ಹುಚ್ಚಿ ಹಳೆ ಹುಚ್ಚಿ, ಅಲ್ಲ ಅಂತ ಸಂತೋಷ ಸಮಯದಲ್ಲಿ ಹಿಂಗೆಲ್ಲ ಮಶ್ಕಿರಿ ಮಾಡ್ತಾರನ? ಹಂಗೆಲ್ಲ ಮಶ್ಕಿರಿ ಮಾಡಬಾರ್ದಪ್ಪ. ಅಲ್ಲ ನಾವು ಎಲ್ಲಿ ತನಕ ಬಂದಿದ್ವಿ? ಹಾ, ಚಾಪೆ ತನಕ ಬಂದಿದ್ವಿ. ಈಗ ಯಾರು ಮಶ್ಕಿರಿ ಮಾಡ್ತಾರನ? ಇರ್ಲಿ, ನಡೆ ನಡೆ ಹಿಂದಕ್ಕೆ. ಗಂಗಿ, ಒಂಟಿಯಾಗಿ ಸಿಕ್ಕ ಹೆಣ್ಣಿನ ನೆಂಟಸ್ಥನ ಮಾಡದೆ ಎಂದೂ ಬಿಟ್ಟಿಲ್ಲ ಈ ಮಾಲಿ ಗೌಡ. ಹಕ್ಕಿ ಬಳೆಯಲ್ಲಿ ಬಿದ್ದಾಗ ಅದಕ್ಕೆ ದಿಕ್ಕು ಕಾಣುತ್ತೆ ಮಾಡಿ ದಕ್ಕಿಸಿಕೊಳ್ಳುವುದೇ ನನ್ನ ಆಟ. ಏ ಗೌಡ್ರೆ, ಇದು ನಿಮ್ ಹಠ ಅಲ್ಲ, ಕೆಟ್ಟ ಚಟ ಬಿಡ್ರಿ ಗಂಗಮ್ಮನ ಕೈನ. ಏ ಯಾವನ್ಲೇ ಅವನು? ಮಲ್ಲೇಶಿ. ಮನಸ್ ಕೊಟ್ರ ಮಾತ್ರ ನಾ ಮಲ್ಲೇಶಿ, ತಲೆ ಕೆಡಬಾರದು ಕೆಡ್ತು ಅಂದ್ರೆ ನಾ ಬಲಿ ಹೇಸಿ. ಏಯ್, ನನ್ನೆದುರು ನಿನ್ನ ಪುಂಡಾಟಿಕೆ? ಇದು ಪುಂಡಾಟಿಕೆ ಅಲ್ರಿ ಗೌಡ್ರಿ, ಭಂಡತನದಲ್ಲಿ ಪುಂಡಾಟಿಕೆ ನಡೆಸೋ ನಿಮ್ಮಂತ ಚಂಡಾಳ್ರ ಕಣ್ಣು ಕೀಳೋ. ಮಾತಿಗೆ ಮಾತು ಬೆಳೆಸಿದ್ರೆ ನಿನ್ನ ಮಣ್ಣಲ್ಲಿ ಮುಚ್ಚಿಸಿ ಬಿಟ್ಟೇನ್ಲೇ, ಮಣ್ಣಲ್ಲಿ ಮುಚ್ಚಿಸಿ ಬಿಟ್ಟೇನ. ಹುಟ್ಟುವಾಗಲೇ ಮರಣನ ಬೆನ್ನಿಗೆ ಕಟ್ಕೊಂಡು ಬಂದಿರೋ ಈ ಮಲ್ಲೇಶಿ ಮಣ್ಣಾಗ ಹೋಗಕ್ಕೆ ಯಾವತ್ತು ಹೆದರೋದಿಲ್ರಿ. ಯಾಕಲೆ ಮಗನೇ ಮಲ್ಯ, ಯಾಕಲೆ ಕೂಗ್ತಾ ಇದೀಯಾ? ಯಾಕ್ ಕೂಗ್ತಿದ್ಯಲೇ? ಗಂಟ್ಲಿದೆ ಅಂತ ಕೂಗ್ತೇನ್ರಿ. ಆನೆ ಎದುರು ನಿಂತ ನಾಯಿ ನೀನೀಗ. ಅಂತೂ ನಿನಗೂ ತುಂಬಿ ಬಂತಲೆ ಮಗನೆ, ನಿನ್ನ ಕೂಗಿ ಯಾರು ಕೇಳ್ತಾರಲ್ಲ ಈ ಊರಾಗ. ಆಗ್ಲಲೆ ಮಗನ, ಇನ್ನು ಈ ಊರಾಗಿದ್ದು ಬಾಳೆವ್ ಮಾಡಲೆ ಮಗನ, ಬಾಳೆವ್ ಮಾಡು, ನಾನು ನಿನ್ನ ನೋಡ್ಕೊಳ್ತೀನಿ. ಹೋಗ್ರಿ, ನನ್ನೇನ್ ಮಾಡ್ಕೋತೀರ? ಇವರು ನಮ್ಮೂರು ಮಾಲೇಗೌಡ್ರು, ಇಷ್ಟೆದ್ದಿದೆ ನೋಡಿ ಇವ್ರ ಗದ್ಲ. ಏನು ಗಂಗಮ್ಮ, ಅಂತೂ ಶ್ರೀ ಶ್ರೀ ಶ್ರೀಮಾನ್ ದೇವೇಗೌಡ ಉರುಫ್ ಮಾಲೇಗೌಡರ ವಕ್ರ ದೃಷ್ಟಿ ನಿನ್ನ ಮೇಲೆ ಬಿತ್ತು. ಅನ್ನು ಮಲ್ಲೇಶಣ್ಣ, ಸಮಯಕ್ಕೆ ಸರಿಯಾಗಿ ದೇವರಂಗ್ ಬಂದು ನನ್ನ ಮಾನ ಕಾಪಾಡ್ದಿ, ಬರ್ತೀನಣ್ಣ. ಜೋಪಾನವ, ಗೌಡನ್ ದೇವ್ವ ಸುತ್ತ ಇರುತ್ತೆ, ಹುಷಾರು ಹುಷಾರು. ಇದೇನಿದು ಕಮಟ ವಾಸನೆ?
ಓಹೋ, ಇದು ಗೌಡನ್ ಸೆಂಟು. ಏ ಮಲ್ಲೇಶಿ, ನಮ್ ಗೌಡ್ರು ಈ ಕಡೆ ಬಂದ್ರೇನು? ಓ, ನೀವು ಮುನ್ಸಿಪಾಲ್ಟಿ ಸೆಂಟ್ನ ಮೈಗೆಲ್ಲ ಬಳ್ಕೊಂಡು ಬಂದಿರೇನ್ರಿ? ಯಾಕೆ? ಯಾಕಿಲ್ಲ, ನೀವು ಬಂದು ನಿಂತ ಕೂಡ್ಲೆ ಮುನ್ಸಿಪಾಲ್ಟಿ ವಾಸನೆ ಬಂತು ಕೇಳದೆ. ನಾನು ಹಚ್ಚಿರೋದು ಈವ್ನಿಂಗ್ ಇನ್ ಪ್ಯಾರಿಸ್. ಅದೇ, ನಿನ್ನೆ ಸಂಜೆನೆ ಹಚ್ಚಿರ್ಬೇಕು, ಇಷ್ಟೊತ್ತು ಕಳಿಸಿರ್ಬೇಕು. ಏನೋ, ಒಬ್ನೇ ಸ್ವಪ್ನ ಲೋಕದಲ್ಲಿ ಈಜಾಡ್ತಾ ಇದೀಯಾ? ದೂರ ದೂರ ನಿಂತು ಮಾತಾಡಿ ಈಜಾಡ್ತಿರ್ಬೇಕಾದ್ರೆ ಕಾಲ ಬಡದಾವು. ಏಯ್, ನಾನೇನ್ ಮೈ ಮೇಲೆ ಬಂದ? ಅದು ನಿನ್ನ ತಡಿರಿ, ಎಲೆ ಅಡಿಕೆ ಕೊಡ್ತೀನಿ, ಹಾಕೊಂಡು ಹೋಗಿರಂತೆ ಸ್ಪ್ರೇ ಪ್ರಿಂಟ್ ಮಾಡ್ದಂಗೆ. ಯಾರಿಗೆ ತಾಕತ್ತಿದ್ರೆ ಆ ನಿನ್ನ ಮೀ ಮೀ ಮಾಲೀಗೌಡನ ಮುಖದ ಮೇಲೆ? ಯಾಕೋ, ಅವ್ರನ್ನ ಯಾಕಂತೀಯ? ಒಂದೆ, ಆ ನಿನ್ ಮಾಲೀಗೌಡ ಒಬ್ಬ ಹರಿಶ್ಚಂದ್ರ, ನೀನು 87ನೇ ಇಸ್ವಿ ತಾರಾಮತಿ ಅಲ್ಲ? ಯಾಕೋ ಯಾಕೋ ಬಾಳ ಮಾತಾಡ್ತೀಯಲ್ಲ, ನಾನ್ ಯಾರ್ ಗೊತ್ತೇನೋ? ಗೌಡನ್ ಸೂಳಿ. ಆ ಮನಸ್ಸಿಗೆ ಬಂದಂಗೆ ಮಾತಾಡಿದ್ರೆ ನಿನ್ನ ನಿನ್ನ ಹೊಳೆ ಕಾಣಿಸೇನು? ನೀನು ಹೊಳೆ ಕಾಣಿಸಕ್ಕಿಂತ ಮೊದ್ಲೇ ನಾನ್ ನಿನ್ನ ಡ್ಯಾಮ್ ಕಾಣಿಸ್ತೀನಿ. ಅಲ್ರಿ ಮಧುರಾದೇವಿ ಅವರೇ, ಗೌಡನ್ ಸೂಳಿ ಆಗಿ ಇಷ್ಟೊಂದು ಹಾರಾಡ್ತಿರಲ್ಲ, ಇನ್ ಯಾವ್ದಾದ್ರು ದೇಸಾಯರ ಸೂಳೆ ಆಗಿದ್ರೆ? ಆ ನನ್ನ ಸೂಳೆ ಅಂದ್ಯ? ಅದು ಈ ಮಠ ಮಠ ಮಧ್ಯಾಹ್ನ ತಡಿ, ಗೌಡ್ರು ಹೇಳಿ ನಿನ್ನ ಊರು ಬಿಡಿಸಲಿಲ್ಲ ನಾನು. ಮಧುರಾನೇ ಅಲ್ಲ, ಹೌದಲ್ಲ? ಹೋಗ್ರಿ ಹೋಗ್ರಿ, ಊರ್ ಬಿಟ್ಟು ಹೋಗಕ್ಕೆ ನಾನೇನು ನಿನ್ನ ಹಾಗೆ ಹುಟ್ಟು ಬಟ್ಟೆಯಲ್ಲಿ ಊರ್ ಬಿಟ್ಟು ಓಡ ಬಂದವಳಲ್ಲ. ಇಲ್ಲೇ ಬೆಳೆದು ಇಲ್ಲೇ ಇದ್ದು ಊರ್ ತುಂಬಾ ಹೊಲಸೆಪ್ಸೋ ನಿಮ್ಮಂತ ಕೆಟ್ಟ ಹುಡುಗಳನ್ನ ನಾಶ ಮಾಡೋ ಡಿಡಿಟಿ ಪೌಡರ್. ಮಾತಾಡೋ ಮಾತಾಡೋ, ನಮ್ ಗೌಡ್ರಿಗೆ ಹೇಳಿ ನಿನ್ ಚರ್ಮ ಸುಲ್ಸಿ ನನ್ ಚಪ್ಪಲಿ ಮಾಡ್ಕೊಳ್ತೀನಿ. ತಡೀರಿ ತಡೀರಿ ತಡೀರಿ, ಚಪ್ಪಲ್ ಮಾಡ್ಕೋಬೇಡ್ರಿ, ಜಂಪರ್ ಹೊಲ್ಸ್ಕೊಳ್ರಿ, ಚಳಿಗಾಲಕ್ಕೆ ಬೆಚ್ಚಗಿರುತ್ತೆ, ಒಳ್ಳೆ ಕಾವು ಒಳ್ಳೆ ಕಾವು. ನಮಸ್ಕಾರ ರೀ ದಣೇ, ಪಾದಕ್ ಬಿದ್ದೆ. ಬಾ ಕರಿಯ, ಬಾ 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 ಕರಿಯ ಗೌಡ್ರೆ. ಅಲ್ಲೇ ಮೂಲೆ ಆಗೆ ಷಡಾವ್ನಲೆ ಮಗನ. ಏನಂದ್ರಿ ಗೌಡ್ರೆ? ಅಲ್ಲೇ ಮೂಲೆ ಆಗೆ ಷಡಾವ್ನಲೆ ಮಗನ. ಹಂಗಂದ್ರೆ ಏನ್ರಿ ಗೌಡ್ರೆ? ಲೇ ಮಗನ, ಇಷ್ಟು ತಿಳಿದೆ ಹೋದ್ರೆ ನೀವ್ಯಾಕ್ರಲ್ಲೇ ಈ ಗೌಡನ ಆಳ ಮಕ್ಕಳಾಗಿ ಹುಟ್ಟಿರಿ ಈ ಭೂಮಿ ಮೇಲೆ? ಮಗನ ಷಡಾವ್ನ್ ಅಂದ್ರೆ ಆ ಮೂಲೆಯಲ್ಲಿ ಕುಂದ್ರು ಅಂತ ಮಗನ. ಇದು ಇಂಬ್ಲಿಚ್ ಮಗನ, ಇಂಬ್ಲಿಚ್. ಗೌಡ್ರೆ, ನೀವು ಇಂಬ್ಲಿಚ್ ಯಾವಾಗ ಕಲ್ತ್ರಿ ಗೌಡ್ರೆ? ನಾನ್ಯಾಕಲಿಲಿ ಆಕಿ ಅದಳಲ್ಲ, ಆಕಿ. ಯಾವ ಆಕಿರಿ? ಓಹೋ, ಆಕಿ. ಲೇ ಮಗನ, ಆಕಿ ಅಂದ್ರೆ ಯಾವಾಗಲ ಮಗನ, ನಮ್ಮಾಕಿ. ಯಾವಾಕಿ? ನಮ್ಮಾಕಿ. ಲೇ ಮಗನ ಕರಿಯ, ನಿಮ್ಮಾಕಿ ಅಲ್ಲಲೇ ಅಪ್ಪ, ನಮ್ಮಾಕಿ ನಮ್ಮಾಕಿ ಅಂತ ಹೇಳು. ಅದೇ ರೀ ಗೌಡ್ರೆ, ನಮ್ಮಾಕಿ ನಮ್ಮಾಕಿ. ಲೇ ಮಗನ, ಅಪ್ಪ ತಂದೆ ಗುರುವೆ ನನ್ನ ಹಡದಪ್ಪ, ನಿಮ್ಮಾಗಿ ಅಲ್ಲಲೇ ಅಪ್ಪ, ನಮ್ಮಾಗಿ ಒಳಗಿರ್ತಾಳಲ್ಲ ನಿಮ್ಮವ್ವ. ಓಹೋ, ನಮ್ಮವ್ವ ನಿಮ್ಮ ಸೂಳೆ. ಲೇ ಮಗನ ಕರಿಯ, ನಿಮ್ಮವ್ವ ನನಗೆ ಯಾವಾಗ ಸೂಳೆ ಆಗಿದ್ಲಲ್ಲೇ ಮಗನ, ನಿಮ್ಮವ್ವನ ವಯಸ್ಸೇನು ನನ್ನ ವಯಸ್ಸೇನು? ಲೇ ಮಗನ, ನಿನಗೆ ಬಾಟ್ಲಿ ತಗೊಂಡು ಹೊಡೆದು ಬಿಡ್ತೀನಿ ನೋಡು ಮಗನ. ಅಲ್ರಿ ಗೌಡ್ರೆ, ನಮ್ಮವ್ವ ಮಧುರವ್ವ. ಆಕೆ ಕಲಸಾಳ ಮಗನ, ಆಕೆ ಕಲಸಾಳ. ಗೌಡ್ರೆ, ಅವರು ಇಂಗ್ಲಿಷ್ ಮಾತಾಡ್ತಾರೇನ್ರಿ? ಅವ್ರು ಏನಾರು ಮಾತಾಡ್ಲಿ ಗೌಡ್ರೆ, ನನಗ್ ಯಾಕೆ ಕರೆ ಕಳಿಸಿದ್ರಿ ಮೊದ್ಲು ಹೇಳ್ರಿ. ಹೌದು ಕರಿಯ, ಅದನ್ನೇ ಮರ್ತಿದ್ದೆ. ಕರಿಯ ಗೌಡ್ರೆ, ನೀನ್ ಈ ದೇವೇಗೌಡನ ಬಲಗೈ ಹೌದಲ್ಲ? ಅಲ್ಲ ಅಂತೂ ಯಾವ ನನ್ನ ಮಗ ಹೇಳ್ತಾನ್ರಿ? ನನ್ನ ಮರ್ಯಾದೆ ಹೋದ್ರೆ ನಂದು ಹೋದಂಗೆ. ಹೌದು ಕರಿಯ, ಸ್ವಾಮಿನಿಷ್ಠ ಸೇವಕ ಅಂದ್ರ ನಾನೇ ರೀ ಗೌಡ್ರೆ, ನಾನೇ. ಹೌದು ಕರಿಯ. ಕರಿಯ ಗೌಡ್ರೆ, ಆ ಮುತ್ತಜ್ಜನ ಮಗಳು ಗಂಗಿ. ನುಂಗಾಕ್ ಹೋಗಿದ್ರಿ ಅಲ್ರಿ ಗೌಡ್ರೆ? ಹೋಗಿದ್ನು ನುಂಗಾಕ್ ಹೋಗಿದ್ದೆ, ಆದ್ರೆ ಏನ್ ಮಾಡ್ತಿ, ಪಕ್ಕ ಬಲಿತ ಹಕ್ಕಿ
ದಕ್ಕದಂಗ ಹಾರೋತಲೇ ದಕ್ಕದಂಗ ಹಾರೋತು. ಹೊತ್ತು ನೋಡಿ ಹೊಡೆತ ಹಾಕ್ಬೇಕ್ರಿ ಗೌಡ್ರೆ, ಹೊತ್ತು ನೋಡಿ ಹೊಡೆತ ಹಾಕ್ಬೇಕು. ಹೊತ್ತು ನೋಡಿ ಹೊಡೆತ ಹಾಕಿದ್ಮೇಲೆ ಹೊತ್ತು ನೋಡಿ ಹೊಡೆತ ಹಾಕಿದ್ದೆ. ಆದ್ರೆ ಏನು ಮಾಡ್ತಿ, ಆ ಮಗ ಮಲ್ಲೇಶಿ ಬಂದು ಬಿಡಿಸ್ಕೊಂಡು ಹೋದ. ಮಲ್ಲೇಶಿ ಗೌಡ್ರೆ, ಆ ಮಗನ ಹಾವಳಿ ಈ ಊರಾಗ ಬಾಳ ಆಗೈತೆ. ನಾವೆಲ್ಲಾದ್ರೂ ಬೆಂಕಿ ಇಡಬೇಕು ಅಂತ ಹೋದ್ರೆ ಮಗ ನೀರ್ ನೀರ್ ಬಂದಂಗ್ ಬರ್ತಾನೆ. ಹ, ನೀರ್ ಬಂದಂಗ್ ಬರ್ತಾನೆ. ಆ ನೀರಿಗೆ ಒಂದು ಕಟ್ಟೆ ನಾನು ಹಾಕ್ತೀನಿ. ಅದಕ್ಕೆ ಮೊದಲು ನಾನು ನಿನಗೆ ಕೆಲಸ ಹೇಳ್ತೀನಿ. ಕಮೂನ ಕಮೂನ ಬಾ ಬಾ ಬಾ. ಈಗ ಹೇಳ್ರಿ ಗೌಡ್ರೆ, ಅದೇನು ಕೆಲಸ? ಚಿಟ್ಕಿ ಹೊಡೆಯದೊಳಗೆ ಮುಗಿಸಿ ಬಿಡ್ತೀನಿ. ಕರಿಯಾ ಗೌಡ್ರೆ, ಆ ಮುತ್ತಜ್ಜನ ಹೊಲದಲ್ಲಿರೋ ಜ್ವಾಳದ ಗೂಡಿಗೆ ಬೆಂಕಿ ಹಚ್ಚಬೇಕು. ಹೌದಲ್ಲ ಗೌಡ್ರೆ? ನೀನ್ ಹಚ್ಚಿದ ಬೆಂಕಿಗೆ ಆ ಗೂಡು ಹೇಗೆ ಸುಡುತ್ತೋ ಹಾಗೆ ನನ್ನ ಮನಸ್ಸು ಶಾಂತ ಆಗ್ತೈತಲೇ, ಶಾಂತ ಆಗುತ್ತೆ ಗೌಡ್ರೆ. ಆ ಮುತ್ತಜ್ಜನ ಜ್ವಾಳದ ಗೂಡಿಗೆ ಬೆಂಕಿ ಹಚ್ಚಿ ಸುಟ್ಟು ಬೂದಿ ತಂದು ನಿಮ್ಮ ಹಣೆಗೆ ಹಚ್ಚದೆ ಹೋದ್ರೆ ಲೇಯ್ ಕೆಟ್ಟ ಸೂಳೆ ಮಗನೇ ಅಂತ ಕರೀರಿ ಕೊಡ್ಲಿ ಕರಿಯನ್ನ. ಹೌದಲೇ ಮಗನೇ, ನೀನು ಎಲ್ಲೋದ್ರೂ ಮತ್ತೆ ಅಲ್ಲಿಗೆ ಬಂದು ನಿಂದಿರ್ತೀನಿ ನೋಡು. ಹೋಗ್ಬಾ ಮಗನ, ದೇವ್ರು ನಿನಗೆ ಒಳ್ಳೇದು ಮಾಡ್ಲಿ, ಹೋಗ್ಬಾ. ಮುತ್ತಜ್ಜನ ಜೋಳದ ಗೂಡು. ಬರ್ತೀನಿ ಗೌಡ್ರ. ಗಂಗಿ ಯೌವನದ ಮದದಿಂದ ಸುಂದರಿ ಎಂಬ ಸೊಕ್ಕಿನಿಂದ ಸಿಕ್ಕ ಸಿಕ್ಕಂತೆ ಮಾತಾಡದ ನೀನು ಈ ಗೌಡನ ಅಡಿಯ ಹುಡಿಯಾಗಿ ಬದುಕಲೇಬೇಕು. ಛಲವಂತ ಗೌಡನಿಗೆ ಅವಮಾನ ಮಾಡಿದ ಚೆಲುವೆ, ಕಣ್ಣಿಟ್ಟ ನಿನ್ನನ್ನು ನಾನು ಕೈ ಬಿಟ್ಟರೆ ನಾನು ಈ ಊರ ಮಾಲಿ ಗೌಡನೇ ಅಲ್ಲ. ಗೌಡ್ರೆ ಹೋಯ್ತ್ರಿ, ನಂದೆಲ್ಲ ಹೋಯ್ತ್ರಿ ಗೌಡ್ರೆ. ಈ ಮಧುರ ಮರ್ಯಾದಸ್ತ್ರ ಮಗಳು ಅನ್ನೋದನ್ನ ಎಲ್ರು ಮರ್ತು ಬಿಟ್ಟಾರ್ರಿ, ಮರ್ತು ಬಿಟ್ಟಾರೆ. ಯಾಕೆ, ಏನಾಯ್ತು, ಯಾಕೆ ಅಳತಿ? ಅಲ್ರಿ ಗೌಡ್ರೆ, ಇಷ್ಟು ಮರ್ಯಾದೆ ಕಳಿಬೇಕು ಅಂತ ನನ್ನ ಇವರಿಗೆ ಕರ್ಕೊಂಡ್ ಬಂದ್ರೇನ್ರಿ ನೀವು? ಅವನ್ಯಾವ ನಿನಗೆ ಮರ್ಯಾದೆ ಕಳೆದವನು ಹೇಳ, ಅವನ್ಯಾವ ನಿನ್ಗೆ ಮರ್ಯಾದೆ ಕಳೆದವನು? ಅವನೇ ಮಲ್ಲೇಶಿ. ಮಲ್ಲೇಶಿ ಏನಂದ ಅವನು? ಪರದೇಶಿ, ಬೇವಾರ್ಸಿ, ದರ್ವೇಸಿ, ಬಿಕ್ನಾಸಿ, ಪಡಪೋಸಿ, ಅಂಡ್ರ ಬೇವಾರ್ಸಿ. ನಾನು ಅಲ್ಲ, ಅವನಿಗೆ ಹೇಳಿದ್ದು ಏನಂದ ಅವನು? ಅವನು ನನ್ನ ಗೌಡ್ರು ಸೂಳಿ ಅಂದ. ಆಯ್ ಲೇ ಮಗನೇ ಮಲ್ಲೇಶಿ, ಈ ದೇವೇಗೌಡನ ಸೂಳೆ ಅಂದ್ರೆ ಏನು ಕಿಮ್ಮತ್ತ ಇಲ್ಲ ಅಂತ ಮಾಡ್ದೇನ ಲೇ ಮಗನ? ನನ್ನ ಸೂಳೆಗೆ ನೀನು, ಹಾ ನೀನ ಸೂಳೆ ಅಂದ್ಯಾ ಮಗನ? ಸೂಳೆ ಅಂದ್ಯಾ ಮಗನ? ಅಯ್ಯೋ ರೀ ಗೌಡ್ರೆ, ನೀವು ಸೂಳಿ ಅಂತೀರಲ್ರಿ. ಆಯ್ ಸ್ವಾರ್ 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 ರೀ ಗೌಡ್ರೆ, ಸ್ವಾರಿ ಅಲ್ರಿ ಸಾರಿ ಅಂದ್ರೆ. ಸ್ವಾರ್ 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 ಸ್ವಾರ್, ನೀನು ನನ್ನ ಸೂಳೆ ಅಲ್ಲ, ನನ್ನ ಪೈಪ್. ಅಯ್ಯಯ್ಯೋ ಪೈಪ್ ಅಲ್ರಿ ವೈಫ್. ಅದೇ ಪೈಪ್. ಈಗ ನೀನ್ ಏನ್ ಹೇಳ್ತಿ ಅದನ್ನೇ ನಾನು ಮಾಡ್ತೀನಿ. ಹೇಳು 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 ಸಾಕ್ ಸುಮ್ನೆ ರೀ, ಬರೀ ಬರೀ ಬಾಯಿ ಮಾತಿನಲ್ಲಿ ಆಯ್ತಲ್ರಿ. ನಾ ಬಂದು ಇಷ್ಟು ದಿನ ಆತು, ಒಬ್ರನ್ ಕೊಚ್ಚಲಿಲ್ಲ, ಒಬ್ರನ್ ಕಡಿಲಿಲ್ಲ, ಬರೀ ಕೋಳಿ ಕಾಲೇ ಕಡಿದ್ರಿ ಗೌಡ್ರೆ. ನಿಮ್ದು ವೀಕ್,
ವೀಕ್ನೆಸ್ ಪಾರ್ಟ್ ರೀ, ವರ್ಚಸ್ ಇಲ್ಲ. ನಮ್ಮ ವರ್ಚಸ್ ಇಲ್ಲ, ನಮ್ಮ ಡಿಗಿನಿಟಿ ಇಲ್ಲ, ನಮ್ಮ ಡಿಗಿನಿಟಿ ಡವನಿಂಗ. ಹೌದ್ರಿ, ಯಾಕಿಲ್ಲ ಅಂದೆ, ಯಾಕಿಲ್ಲ ಅಂದೆ. ಗೌಡಶಾನಿ ದರ್ಪದಲ್ಲಿ ಮೆರೆಯೋದು ನಿನಗೆ ತಿಳಿದಿಲ್ಲ. ಈ ದೇವೇಗೌಡನ ಸೂಳೆ ಸ್ವಾರ್ 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 ಸೂಳೆ ಅಲ್ಲ, ನನ್ನ ಪೈಪ್. ನನ್ನ ಹೆಂಡ್ತಿ ನನ್ನ ಹೆಂಡ್ತಿ ದಾರಿ ಹಿಡಿದು ಹೊಂಟಾಳೆ ಅಂದ್ರೆ ಸಾಕು. ನೀನು ದಾರಿಲಿ ಹೋಗ್ತಾ ಇದ್ರೆ ದಾರಿಲಿ ಹೋಗೋರು ಬರೋರು ಹೋಗೋರು ಬರೋರು ನಿನಗೆ ನೋಡ್ತಿದ್ದಂಗ ಎತ್ತದು ಮಾಡದು ಎತ್ತದು ಮಾಡದು. ಅಯ್ಯೋ ಏನ್ರಿ, ಕೈ ಎತ್ತದು ನಮಸ್ಕಾರ ಮಾಡೋದು, ಕೈ ಎತ್ತದು ನಮಸ್ಕಾರ ಮಾಡೋದು. ಯಾಕೆ ನಾನ ತಪ್ಪು ಹೇಳಿದ್ರೆ, ನಾನು ಕುಡಿದಿದ್ದೀನಿ, ನಾನು ಕುಡಿದಿದ್ದೀನಿ. ಮಾತಾಡ್ಬೇಕಾದ್ರೆ ಒಂದು ಒಳಗಿರುತ್ತೆ, ಒಂದು ಹೊರಗೆ ಬರುತ್ತೆ, ಒಂದು ಒಳಗಿರುತ್ತೆ, ಒಂದು ಹೊರಗೆ ಬರುತ್ತೆ ಮಾತು. ಅದು ನಿನಗೆ ಗೊತ್ತಾಗೋದಿಲ್ಲ, ಅದು ಕುಡುಕರಿಗೆ ಗೊತ್ತು. ಹಾಗ ಈಗ ನೀನು ಈ ಊರಾಗೆ ಮ್ಯಾರಿ ಅಷ್ಟನ್ರಿ. ರೀ ಗೌಡ್ರೆ, ನೀವು ಇಷ್ಟಂದ ಮೇಲೆ ನೋಡ್ತಾ ಇರ್ರಿ ಈ ಊರಲ್ಲಿ ಹೆಂಗ್ ಮೆರಿತೀನಿ ಅನ್ನೋದನ್ನ. ಮೆರಿತಿ ಹೌದಲ್ಲ, ಮೆರಿತಿ ಹೌದಲ್ಲ. ನೀನ್ ಈ ಊರಾಗ ಮೆರಿಬೇಕು, ನೀನ್ ಈ ಊರಲ್ಲಿ ಮೆರಿಬೇಕಾರ ಮೊದಲು ಕಂಟ್ರಿ ಹಾಕ್, ಆಮೇಲೆ ಕಾಂಪ್ರೆಷನ್ ಬರುತ್ತೆ ಮ್ಯಾರಿ. ಈಗ ಕಮೂನ ಕಮೂನ ತಗ್ಗ 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 ತಗ್ಗ. ಅಯ್ಯೋ ಇದೇನ್ರಿ ಗಬ್ಬು ವಾಸನೆ, ಮಕ್ಕದ ಮೇಲೆ ಹೊಡೆದು ಬಿಡ್ತೀನಿ ನೋಡು. ಗಬ್ಬು ವಾಸನೆ ಅಂದ್ರ ಇದನ್ನ ಹಂಗೆಲ್ಲ ಹೇಳಬಾರದು. ಇದ್ರದ್ದು ಡಿಗಿನಿಟಿ ಡವನಿಂಗ್ ಆಗತ್ತೆ. ಇದನ್ನ ಇಂಬ್ಲೀಚ್ನಲ್ಲೇ ಕರಿಬೇಕು, ಕಂಟ್ರಿ ಕಾಂಪ್ರೆಷನ್. ತಗ್ಗ 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 ಗೌಡ್ರೆ, ಇದ್ ನಂಗೆ ಅಭ್ಯಾಸ ಇಲ್ರಿ. ಅಭ್ಯಾಸ ಇಲ್ಲ, ಅಭ್ಯಾಸ ಇಲ್ದೆ ಹೋದ್ರೆ ಈಗ ಅಭ್ಯಾಸ ಮಾಡ್ಕೋ. ತಗ್ಗ 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 ಗೌಡ್ರೆ, ನಾನೇನಿದ್ರು ಬ್ರ್ಯಾಂಡಿ ವಿಸ್ಕಿ ರಮ್ಮು ಜಿನ್ನು ಇಷ್ಟೇ ನೋಡ್ರಿ ಕುಡ್ದ ಅಭ್ಯಾಸ. ಅಲ್ಲ, ಬ್ರ್ಯಾಂಡ ಬೀರ ಬ್ರೆಡ್ ಬ್ಯಾಂಡಿ ಅಂದ್ರೆ ಈ ಹಳ್ಳಿಯಾಗಿ ಎಲ್ಲಿ ಸಿಗಬೇಕು? ಈಗ ಸಿಕ್ಕಿದ್ದೆ ಶಿವ. ತಗ್ಗ 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 ತಗ್ಗ. ಇದಕ್ಕೆ ಏನೇನ್ ಹಾಕಿರ್ತಾರೆ ಗೊತ್ತೇನು? ಏನೇನ್ ಹಾಕಿರ್ತಾರೆ? ಕಲ್ ಸಕ್ಕರೆ, ಉತ್ತುತ್ತಿ, ದ್ರಾಕ್ಷಿ, ಗೋಡಂಬಿ, ಗೇರು ಬೀಜ, ಮಾವನಣ್ಣು, ಕಿತ್ಲೆ ಹಣ್ಣು, ಹಲಸನಣ್ಣು, ದ್ರಾಕ್ಷಿ ಹಣ್ಣು, ಸೇಬು ಹಣ್ಣು, ಕತ್ತೆ ಲದ್ದಿ. ಕತ್ತೆ ಲದ್ದಿ ಅದ್ ಯಾಕೆ ಹಾಕಿರ್ತಾರ ಗೊತ್ತೇನು? ಯಾಕೆ ಅದನ್ನ ಹಾಕದೆ ಹೋದ್ರೆ ಇದು ಹೊಟ್ಟೆ ಒಳಗಿರೋ ಕರಳೆಲ್ಲ ಸುಟ್ಟಾಕ್ಬಿಡುತ್ತೆ. ಅದನ್ನ ಹಾಕಿದ್ರೆ ಕರಳು ಸುಡಂಗಿಲ್ಲ, ಅದಕ್ಕೆ ಹಾಕಿರ್ತಾರೆ. ಕುಡಿ 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 ಕುಡಿ, ಮೂಗು ಗಟ್ಟಿ ಹಿಡ್ಕೊಂಡು ಕುಡಿದ್ಬಿಡು, ವಾಸನೆ ನೋಡಕ್ ಹೋಗ್ಬಿಡ. ಯಾಕೆ? ಯಾಕೆ ಅಂದ್ರೆ ಒಂದ್ ಸಾರಿ ಒಳಗ ಹೋಗ್ಬೇಕಾರ ಮಾತ್ರ ಒಂದ್ ಸ್ವಲ್ಪ ತ್ರಾಸ ಆಗುತ್ತೆ. ಒಂದ್ ಎರಡು ಸಾರಿ ಒಳಗ ಹೋದ ಮೇಲೆ ಆಮೇಲೆ ಸಲೀಸ. ನಮಸ್ಕಾರ ದೇವೇಗೌಡರಿಗೆ. ಬೆಂಕಿ ಹಚ್ಚ್ರಿ ನಿಮ್ ನಮಸ್ಕಾರಕ್ಕೆ, ನಿಮ್ ನಮಸ್ಕಾರಕ್ಕೆ ಚಮತ್ಕಾರಕ್ಕೆ ಮಳ್ಳಾಗ ಮಂಕಲ ಈ ದೇವೇಗೌಡ. ಊರಿನ ಹಿರಿಯ ರೈತರು ಮಾಲೇಗೌಡರಾದ ತಾವು ಅದೇಕೆ ಇಷ್ಟೊಂದು ನಿಷ್ಠೂರದ ಮಾತುಗಳನ್ನು ಆಡುತ್ತಿರುವರು ನನಗೆ ಅರ್ಥವಾಗುತ್ತಿಲ್ಲ. ಸಾಕು ಮಾಡ್ರಿ ನಿಮ್ಮ ಶಕುನಿ ತಂತ್ರ, ನಿಮ್ಮ ಮುತ್ಸದ್ದಿತನ ತಿಳಿಯಲಾರದಷ್ಟು ತಿಳಿಗೇಡಿ ಅಲ್ಲ ಈ ದೇವೇಗೌಡ. ನನ್ನ ಮೇಲೆ ಕೆಟ್ಟತನ ಸಾಧಿಸುತ್ತಿರುವ ನಿಮ್ಮನ್ನು ಸುಟ್ಟು ಹಾಕುವವರೆಗೂ ನನ್ನ ಆತ್ಮಕ್ಕೆ ಶಾಂತಿ ಇಲ್ಲ. ನಾನು ನಿಮ್ಮ ಮೇಲೆ ದ್ವೇಷ ಕಾರ್ತಿದ್ದೀನ? ಇಲ್ಲ, ನಾನೇ ನಿಮ್ಮ ಮೇಲೆ ದ್ವೇಷ ಕಾರ್ತೀನಿ. ಅಲ್ಲೇನ್ರಿ, ನಿಮ್ಮ ಬೆಂಬಲದಿಂದ ತಾನೇ ಆ ಮಲ್ಲೇಶಿ ಸಿಕ್ಕ ಸಿಕ್ಕವರಿಗೆ ಸಿಕ್ಕಂಗೆ ಮಾತಾಡ್ತಾನ. ಬೆಂಬಲ? ಬೆಂಬಲ ಗೌಡ್ರಿ, ಅನ್ಯಾಯ ಅಧರ್ಮಕ್ಕೆ ಎಂದೂ ಯಾವ ಕಾಲಕ್ಕೂ ಬೆಂಬಲ ಕೊಡುವುದಿಲ್ಲ ಈ ಬಸವಲಿಂಗಪ್ಪ ಗೌಡ. ಅದೇನಾರ ಇರಲಿ, ನೀವು ಮಾತ್ರ ನನ್ನ ಮಾತನಾಡಿಸಬಾರದು. ನಮ್ಮ ನಿಮ್ಮ ಮನೆತನಗಳ ಮಧ್ಯೆ ತಲೆ ತಲಾಂತರದಲ್ಲೂ ಹತ್ತಿಕೊಂಡ ಬೆಂಕಿ ನಂದಬೇಕಾದ್ರೆ ಆ ಬೆಂಕಿಗೆ ಇಬ್ಬರಲ್ಲಿ ಒಬ್ಬರಾದರೂ ಆಹುತಿಯಾಗಲೇಬೇಕು. ಬೇಡಿ ಬೇಡಿ ದೇವೇಗೌಡ್ರಿ, ಸತ್ಯವಾಗಿಯೂ ನಿಮ್ಮ ಮೇಲೆ ನನಗೆ ದ್ವೇಷವಿಲ್ಲ. ಊರಿನ ಹಿರಿಯರಾದ ನಾವು ಹೀಗೆ ಬಡದಾಡುತ್ತಾ ಕುಳಿತರೆ ಈ ಹಳ್ಳಿಯ ಗತಿ ಏನು? ಸಾಕು ಮಾಡ್ರಿ ನಿಮ್ಮ ನಾಟಕ. ಈ ನಿಮ್ಮ ಬುದ್ಧಿ ಮಾತು ಕೇಳಿ ಸದ್ದು ಮಾಡದೆ ಬಿದ್ದುಕೊಳ್ಳೋ ಕುರಿಯಲ್ಲ ಈ ದೇವೇಗೌಡ.
ನಿದ್ದೆಗಣ್ಣಲ್ಲಿ ಸಹಿತ ನಿಮ್ಮ ಕೂಡ ಗುದ್ದಾಟಕ್ಕೆ ಸಿದ್ಧನಿದ್ದಾನೆ. ಗುದ್ದಾಟ? ಹಾ ಗುದ್ದಾಟ. ಯಾರಿಗೆ ಬೇಕಾಗಿದೆ ಗುದ್ದಾಟ? ನನಗೆ ಬೇಕಾಗಿದೆ. ನಿಮ್ಮೊಡನೆ ಛಲ ಸಾಧಿಸಲು ನಿಮ್ಮಂತೆ ನನಗೆ ಬಲ ಬೇಕಲ್ಲ. ಆ ಬಲ ಬಲ ಐತಿ ಅಂತಾನೆ ಊರಾಗಿನ ನೂರಾರು ಜನರನ್ನ ಮನೆಯಲ್ಲಿ ಕೂರಿಸ್ಕೊಂಡು ಮೀಟಿಂಗ್ ಮಾಡ್ತಾರಲ್ಲ ಮೀಟಿಂಗ್. ಈ ನಿಮ್ಮ ಬುದ್ಧಿ ಮಾತು ಕೇಳಿ ಸದ್ದು ಮಾಡದೆ ಬಿದ್ದುಕೊಳ್ಳೋಕೆ ನಾನೇನು ನಿಮ್ಮ ಮನೆಯಲ್ಲಿ ಕೂಳಿಗಾಗಿ ಬಿದ್ದ ಆಳು ಮಗನಲ್ಲ. ದೇವೇಗೌಡ, ನನ್ನ ಮನೆಯ ಆಳು ನಿಮ್ಮಂತೆ ಹತ್ತು ಮೀರಿ ಮಾತನಾಡಿದ್ದರೆ ಒದ್ದು ಬುದ್ಧಿ ಕಲಿಸುತ್ತಿದ್ದೆ. ಗೌಡ ಬಾಯಿ ಬಿಗಿಡಿದು ಮಾತಾಡೋ. ದೇವೇಗೌಡ, ನಿನ್ನೊಡನೆ ಹಗೆತನ ಸಾಧಿಸೋ ಹಠ ನನಗಿಲ್ಲ. ಆದರೂ ನೀನು ಕ್ರಾಂತಿಯ ಕಹಳೆಯನ್ನು ಊದುತ್ತಾ ಹೋದರೆ ಅದನ್ನು ಶಾಂತಿಯಿಂದಲೇ ಸದೆಬಡಿಯುತ್ತೇನೆ. ಎಚ್ಚರಿಕೆ. ಯಾವ್ದಾದ್ರು ಜೋಳದ ಬಣವಿ ಬಡಿಯ ಹೋಗು. ಸತ್ಯಮೇವ ಜಯತಿ, ಸತ್ಯಮೇವ ಜಯತಿ, ಸತ್ಯಮೇವ ಜಯತಿ. ಗೌಡ ಗೌಡ ಬಾಯಲೆ ಬಾಯಲೆ. ಅದು ಸತ್ಯಮೇವ ಜಯತೆ ಅಲ್ಲ, ಅದು ಸತ್ತ ಮೇಲೆ ಜಯತೆ. ಬಂದಾನೆ ಇಂಥ ಗೌಡ್ರಿ ಈ ಊರಾಗ ಹುಟ್ಟಿದ್ದಾರೆ ಅಂತಾನೆ ನಮ್ಮಂಥ ಗೌಡ್ರಿಗೆ ಕಿಮ್ಮತ್ತೆ ಇಲ್ದಂಗ ಆಗೈತಿ ಈ ಊರಾಗೆ. ಯಾಕಾರು ಹುಟ್ಟಿರ್ಲೆ ಗೌಡ್ರಾಗಿ ನಮ್ಮ ಡಿಗಿನಿಟಿ ಡವನಿಂಗ್ ಮಾಡಕ್ಕೆ ಶಾಂತಿ ಪಾಠ ಹೇಳ್ಕೊಡಕ್ ಬಂದ್ಯಾನೆ. ಅಲ್ಲೇ ಯಾರಿಗಾರು ಮಕ್ಕಳಿಗೆ ಹೇಳ್ಕೊಡೋಗಲೆ ಮಕ್ಕಳಿಗೆ. ಲೇ ಮಗನೇ ಮಲ್ಲೇಶಿ, ಏನ್ಲೆ ಅದು ಉಗದಿದ್ದು ಬೀಡಿ? ಅದನ್ನ ಯಾಕೆ ಉಗದಿ? ಅದ್ರ ಕೆಲಸ ಮುಗಿತು ಉಗದೆ. ಅಂದ್ರೆ ಕೆಲಸ ಮುಗಿದ ಮೇಲೆಲ್ಲ ಉಗಿಯವನೇನ್ ನೀನು? ಬರೀ ಉಗಿಯೋದಷ್ಟೇ ಅಲ್ಲ, ಕಾಲಲ್ಲಿ ಹಾಕಿ ಹಿಸಗ ಬಿಡ್ತೀವಿ. ಹಿಸಗ್ ಬಿಡ್ತಿ ಹಿಸಗ್ ಬಿಡ್ತಿ. ಲೇ ಮಲ್ಯ, ಮೊನ್ನೆ ದಾರಿಲಿ ನಿಂತ್ಕೊಂಡು ನಮ್ಮ ಮಧುರಾಗಿ ಏನಂದೆಲೆ ಮಗನ? ನಾನೇನಂದೆ ಶಿವ? ಶಿವ ಕೈಲಾಸ ಬಿಟ್ಟು ಮೂರ್ ತಿಂಗಳಾತು ಮಗನ, ದಾರಿಲಿ ನಿಂತ್ಕೊಂಡು ಮಧುರಾಗ ಸೂಳೆ ಅಂದ್ಯ ಮಗನ. ಸೂಳೆ ಅನ್ನೋದು ಸುಧಾರ್ಷಿ ಶಬ್ದ ಗೌಡ್ರೆ. ಅಲ್ಲ, ಅವ್ರನ್ನ ಬೀದಿ ಬಸವಿ ಅಂತಿದ್ದೆ, ಲಾಡ್ಜಿಂಗ್ ಗಾಡಿ ಅಂತಿದ್ದೆ, ಫುಟ್ಪಾತ್ ಸೂಳೆ ಅಂತಿದ್ದೆ. ಆದ್ರೆ ನಿಮ್ ಮುಖ ನೋಡ್ಕೊಂಡು ಸುಮ್ಮಗಾದೆ. ಏಯ್, ನನ್ನ ಮುಖದಲ್ಲಿ ಬಿಡು ಅಂತ ಬರ್ದೈತನಲ್ಲ ಮಗನ. ಏಯ್, ನೀನ್ ಹಿಂಗೆ ಮಾತಾಡ್ತಾ ಇದ್ದಿ ಅಂದ್ರೆ ನಿನ್ನ ಇದೇ ಊರಾಗೆ ಸುಡಿಸ್ತೀನಲ್ಲ ಮಗನ, ನಿನ್ನ ಸುಡಿಸ್ತೀನಿ. ಏನ್ಲೇ ಅದು? ಬೆಂಕಿ ಕಡ್ಡಿ. ಅದನ್ನ ಯಾಕೆ ಸುಟ್ಟಿ? ಇದ್ರ ಬೆಲೆ 25 ಪೈಸಾ ಅಂತ ನನಗೆ ಗೊತ್ತ್ರಿ ಮಲ್ಯ. ಅದಕ್ಕೆ ಯಾಕಲ್ಲ 25 ಪೈಸಾ ಕೊಡಕ್ ಹೋಗ್ತೀಯ? ಈ ಊರಾಗ ಹೋಗು. ಈ ಊರಾಗ ಹೋಗಲೇ, ನಮ್ ಹೆಸರು ಹೇಳು, ನಮ್ ಹೆಸರು ಹೇಳು, 20 ಪೈಸಾ ಕೊಡ್ತಾರೆ ತಗೊಂಡ ಬಾ. ಅಂದ್ರೆ ನಿಮ್ ಕಿಮ್ಮತ್ತು ಬರೀ 5 ಪೈಸಾ ಏನ್ರಿ? ಅಂದ್ರ 5 ಪೈಸಾ ಕಿಮ್ಮತ್ತೆ ಇಲ್ಲ ಅಂತ ಮಾಡ್ದನ್ಲ ಮಗನೆ. ಏಯ್, ಈ ಊರಾಗ ಹೋಗಿ ಒಂದ್ ಚಾ ಕುಡಿ, 5 ಪೈಸಾ ಕಡಿಮೆ ಕೊಟ್ಟು ಹೊರಗ ಬಾ. ಅವನು ಬಂದು ನಿನ್ ಒಳಗೆ ಎಳ್ಕೊಂಡು ಹೋಗಿ 5 ಪೈಸದ ಕೆಲಸ ಮಾಡಿಸ್ ಹೊರಗ್ ಕಳಿಸ್ತಾನೆ ಮಗನ. 5 ಪೈಸಾ ಕಿಮ್ಮತ್ತಿಲ್ದಂಗ ಮಾತಾಡ್ತಿದಿ. ಈಗ ನೀನ್ ಅನ್ನದಾದ್ರೂ ಏನಲೆ? ನೀನ್ ಅನ್ನದಾದ್ರೂ ಏನಲೆ? ಈಗ ನೀವೇನು ಮಾಡ್ಬೇಕು ಅಂತಿದ್ರಲ್ಲ, ನಾನ್ ನಿನ್ನ ಸುಡಿಸ್ತೀನಿ. ಅದೇ ಕೆಲಸ ನಾನೇ ಯಾಕೆ ನಿಮಗ್ ಮಾಡಬಾರ್ದು? ಅಂದ್ರೆ ನೀನ್ ನನ್ ಸುಡಿಸ್ತೀಯ? ಯಾಕ್ರಿ ಸುಡಿಸ್ಬಾರ್ದು? ನೀನ್ ನನ್ನ ಸುಡಿಸ್ತೀಯ? ಯಾಕೆ ಸುಡಿಸ್ಬಾರ್ದು ಅಂತ ಕಿಡಿಕಿರಿದಾದೊಡೆ ಸುಡದೆ ಕಾಣ. ಲೇ ಕಿಡಿ ಕಿಡಿ ಮಗನ ಬಿಡ್ರಿ. ಮಲ್ಲೇಶಿ, ನೀನು ಬಹಳ ಒಳ್ಳೆ ಹುಡುಗ, ನಿನಗೊಂದು ಮುತ್ತಿನಂತ ಮಾತು ಹೇಳ್ತೀನಿ ಕೇಳು. ಅಪ್ಪಣೆ ಆಗ್ಲಿ. ಬೇವಾರ್ಸಿ, ಪರದೇಶಿ, ಬಿಕನಾಸಿ, ಪಡಪೋಸಿ, ದರವೇಸಿ ಅಂದ್ರೆ ಬೇವಾರ್ಸಿ. ಅಪ್ಪ ಇಲ್ಲ, ಅಮ್ಮ ಇಲ್ಲ, ಅಜ್ಜ ಇಲ್ಲ, ಅಜ್ಜಿ ಇಲ್ಲ, ಅತ್ತೆ ಇಲ್ಲ, ಮಾವ ಇಲ್ಲ, ಅಣ್ಣ ಇಲ್ಲ, ತಮ್ಮ ಇಲ್ಲ, ಅಕ್ಕ ಇಲ್ಲ, ತಂಗಿ ಇಲ್ಲ, ಹ್ಯಾಂಡ್ರಿಲ್ಲ, ಮಕ್ಕಳಿಲ್ಲ, ಹಿಂದಿಲ್ಲ, ಮುಂದಿಲ್ಲ, ಬಟ್ರ ಲಾಭ ಇಲ್ಲ, ಜಂಟ್ರಲಮನ್ನ. ಇದು ಇಂಬ್ಲೀಚ್. ಇದು ಹೌದು. ಇನ್ನೊಂದ್ ಸಲ ನೀನೇನಾದ್ರೂ ನಮ್ಮ ಮಧುರನ್ ಸುದ್ದಿ ಹೋದಿ ಅಂದ್ರೆ ನಿನ್ನ ಊರ್ ಹೊರಗೆ ಕರ್ಕೊಂಡು ಹೋಗಿ ಒಂದ್ ಎತ್ತರಂದ ಮರ ನೋಡಿ ನಿನ್ನ ತಲೆ ಕೆಳಗ ಮಾಡಿ ಕಾಲ್ ಮೇಲೆ ಮಾಡಿ ಮೇಲೆ ನೇತ್ ಹಾಕಿ ಇಲ್ಲಿ ಇಲ್ಲೇ ಇಲ್ಲೇ ನಾನ್ ನಿಂತ್ಕೊಂಡು ನಿನ್ನ ಈ ಎರಡು ಕಾಲ ಜಾಡ್ಸಿ ಪಕ್ಕ 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 ವಾದ್ಯನಲ್ಲೇ ಮಗನ ಹುಷಾರ್. ಇನ್ನೊಂದ್ಸಲ ಮೊದಲನ್ ಸುದ್ದಿಗೆ ಹೋದ್ರೆ ಏನ್ ಹುಂಬುರ ನಮಗಾಯ್ದಾನ್ರಿ ಅವ? ಅಲ್ಲ, ನನ್ನ ಎತ್ತರವಾದ ಮರಕ್ಕೆ ತಳಕೆಳಕಾಗಿ ನೇತ್ ಹಾಕಿ ಇಲ್ಲಿ ನಿಂತ್ಕೊಂಡು ಎರಡೂ ಕಾಲಲ್ಲಿ ಫೆಕ 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 ಒದಿತಾನಂತೆ. ಅಲ್ಲ, ಎರಡೂ ಕಾಲಲ್ಲಿ ಇವನು ಒತ್ತು ಅಂದ್ರೆ ಇವನ ಪರಿಸ್ಥಿತಿ ಏನಾಗತ್ತೆ ಅನ್ನೋದೇ ಯೋಚನೆ ಮಾಡ್ಲಿಲ್ವಲ್ಲ ಇವನು. ಅಯ್ಯೋ ನನ್ನ ಕರ್ಮಾನೆ, ಈ ಬೆಂಕಿ ಇಲ್ಲಿಗೆ ನಂದು ಹಾಕಿ ಕಾಣಲ್ಲಪ್ಪ. ಯಾಕೆ ಅಂದ್ರೆ ಇನ್ ಸ್ವಲ್ಪ ದಿವಸದಲ್ಲೇ ನಮ್ಮ ಬಸಲಿಂಗಪ್ಪ ಗೌಡ್ರ ಮಗ ಬಸವರಾಜ ಗೌಡ್ರು ಮೈಸೂರಿಂದ ಕಲಿತು ಬರ್ತಾ ಇದ್ದಾರೆ. ಇನ್ನೊಂದು 2 ತಿಂಗಳಲ್ಲೋ 3 ತಿಂಗಳಲ್ಲೋ
ಈ ಮಾಲೇಗೌಡರ ತಮ್ಮ ವೀರಭದ್ರಗೌಡರು ಬೆಂಗಳೂರಿಂದ ಕಲಿತು ಬರ್ತಾ ಇದ್ದಾರೆ. ಈ ವಿಷಬೀಜ ಈ ಎರಡು ಎಲೆಯ ಹೃದಯದಲ್ಲಿ ತುಂಬಿಕೊಂತು ಅಂತ ಅಂದ್ರೆ ಮುಂದೆ ಹಳ್ಳಿ ಪರಿಸ್ಥಿತಿ ಏನಾಗುತ್ತೋ ದೇವರೇ ಬಲ್ಲ. ಆಯ್ತು ಆಯ್ತು, ಏನಾಗುತ್ತೋ ನೋಡೇ ಬಿಡ್ತೀನಿ. ಅಯ್ಯಯ್ಯೋ ಅಮ್ಮ, ಅಯ್ಯೋ ಅಪ್ಪ, ಹೋಯ್ತಲ್ಲಪ್ಪ ತಲೆ, ಯಾವ ನಮೂನೆ ಹೊಡ್ತಾನಪ್ಪ. ಅಯ್ಯಯ್ಯಪ್ಪ, ಹೊಡೆದ ಮೇಲೆ ತಿರುಗ್ ನೋಡ್ದ ಹಾಗೆ ಹೊಡಿಬೇಕಪ್ಪ. ಥರ್ಡ್ ಕ್ಲಾಸ್ ಮಂದಿ ಮುಂದಿನ ಕಾಣೋದೇ ಇಲ್ಲ. ಮುಂದಿಂದು ಮುಂದಾಗೋದು ಮೊದ್ಲೇ ಗೊತ್ತಾಗೋ ಹಾಗಿದ್ರೆ ನಾವ್ಯಾಕೆ ಹಿಂದೆ ಬೀಳ್ತಿದ್ವಿ? ಸೊಕ್ಕು ಸೊಕ್ಕು ಮದ ತುಂಬಿ ತುಳುಗ್ತಾ ಇದೆ, ಯಾವ ಕಡೆಯಿಂದ ಹೊರಬರ್ಲಿ ಅಂತ ನೋಡ್ತಿದೆ. ಹೀಗಾಗಿ ಹಿಂದೂ ಮುಂದು ಒಂದು ಗೊತ್ತಾಗೋಲ್ಲ. ಅದಕ್ಕೆ ಹುಷಾರಾಗಿ ಮಾತಾಡು. ನಾನ್ ಯಾರ್ ಗೊತ್ತೇ? ಕನ್ನಡ ಶಾಲೆ ಹೆಡ್ ಮಾಸ್ಟರ್ ಮಗಳು. ತಿಳಿಯಿತು, ಅದಕ್ಕೆ ಇಂಗ್ಲಿಷ್ ನಲ್ಲಿ ಬೈತಿದ್ದಿ. ಅಲ್ಲ, ಮಾಸ್ತ್ರ ಮಗಳಾಗಿ ಇಷ್ಟು ಹಾರಾಡ್ತಿದ್ದಿ, ಮಿನಿಸ್ಟರ್ ಮಗಳಾಗಿದ್ರೆ ಶಿವ ಶಿವ ಶಿವ. ಬಾಯ್ ಬಂದಾಗ ಮಾತಾಡಿದ್ರೆ ಕಪಾಳಕ್ ಬಡಿಸ್ಕೊಂಡಿ. ಹಲ್ಲು ಗಟ್ಟಿಯಾಗಿದೆ, ಅಲ್ಲಾಡ್ತಿಲ್ಲ. ನೀ ಸಿನಿಮಾ ನೋಡಿಲ್ಲೇನು? ಏನು? ಮೊದಲು ಕಪಾಳಕ್ಕೆ ಹೊಡೆತ, ಆಮೇಲೆ ಮರ ಸುತ್ತೋದು, ಪ್ರೀತಿ ಪ್ರೇಮ ಲವ್ ಎಕ್ಸೆಟ್ರಾ ಎಕ್ಸೆಟ್ರಾ. ಪುರುಸೊತ್ತಿದ್ರೆ ಮಕ್ಕಳು ಮರಿ ಮದುವೆ ಸಾವು. ನಾಚಿಕೆ ಕೆಟ್ಟವ, ಊರಗ್ ದೊಡ್ಡವ. ನಾನಲ್ಲ, ನಿಮ್ಮಪ್ಪ. ಏನಂದಿ? ಇದ್ದಿದ್ನೇ ಅಂದೆ, ನಾಚಿಕೆ ಕೆಟ್ಟವ ನಿಮ್ಮಪ್ಪ ಅಂದೆ. ತಪ್ಪೇನು? ಹಾಲಿನ ಪುಡಿ ಉಪ್ಪಿಟ್ಟಿರುವ ಮಾಸ್ಟರ್. ಯೂ ಶಟ್ ಅಪ್, ಯೂ ಶಟ್ ಅಪ್. ಬಂದ ಬಂದ. ಏನು ಮಗಳೇ, ಇವನತ್ರ ಬೇರೆ ಯಾರು ಸಿಕ್ಲಿಲ್ಲ, ನಾನೇ ಪರವಾಗಿಲ್ಲ ಅಂತ ಹಾಗೆ ಸುಮ್ಮನೆ ಇದಲ್ಲ. ಸುಮ್ಮನೆ ಇದ್ದೆ, ಇವರೇ ಎಬ್ಸಿದ್ರು. ಅಪ್ಪ ಅಪ್ಪ, ಇವ ಇದ್ದನಲ್ಲ ನಿಂಗೆ ಉಪ್ಪಿಟ್ಟಿನ ರವ ಹಾಲಿನ ಪುಡಿ ಮಾಸ್ತ್ರ ಅಂದ. ಹೌದೇನೋ, ಹಾಗಂದೇನಲೇ. ನನ್ನ ಬಡಿಗೆ ಎಲ್ಲಿ? ಶಾಲೆಯಲ್ಲಿ. ನಾಯವನ ನನ್ನ ಕನ್ನಡಕ್ಕೆ ಎಲ್ಲಿ? ಸಿಂಬಳದ ಮೂಗಿನ ತುದಿಲಿ. ತಂಡಪ್ಪ ನ ಬೆಂಚ್. ಮಂಗಳ ಬೆಂಚ್ ತಾರೆ. ಬೆಂಚು ಮನೆ ಇದ್ರು ಆಯಿತು. ಯಾಕೆ? ನಿಮ್ಮಪ್ಪ ಕೊಟ್ರಪ್ಪ ಮಾಡ್ತಾನಂತೆ. ಏನು? ಪೆಪ್ಪೆ 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 ಡುಮ್ 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 ಡುಮ್. ಪೆಪ್ಪ ಮಾತು ಮರೆಸ್ತಾ ಇದ್ದಾನೆ. ಏ ಮಂಗ್ಯಾನ ಮಗನೇ, ನನ್ನ ಹಾಲಿನ ಪುಡಿ ಉಪ್ಪಿಟ್ಟಿನವ ಮಾಸ್ತರ್ ಅಂತ ಅಂದೇನಲೆ. ಅಷ್ಟೇ ಪಬ್ಲಿಕ್ ಆಗಿತ್ತು, ಇನ್ನು ಏನೇನಿದೆಯೋ ಹೇಳಿದ್ರೆ ಸೇರಿಸ್ತೀನಿ. ಏನಲೆ ಹಾಗಂದ್ರೆ? ಅಲ್ರಿ ಮಾಸ್ಟರ್, ಭಾರತದ ಬಡ ಮಕ್ಕಳು ಆಹಾರವಿಲ್ಲದೆ ಬಳಲಬಾರದು ಎಂಬ ಕರುಣೆಯಿಂದ ಅಮೆರಿಕಾದವರು ಕೊಟ್ಟ ಹಾಲಿನ ಪುಡಿ ಉಪ್ಪಿಟ್ಟಿನ ರವೆಯನ್ನ ಮಕ್ಕಳಿಗೆ ಕೊಡದೆ ಹೋಟೆಲ್ನವ್ರಿಗೆ ಮಾರಿ ನೀವು ಮಜಾ ಮಾಡ್ತಿದ್ದೀರಲ್ಲ ನಿಮಗ. ಮಂಗಳ ಮಂಗು ಪಾಪು, ಮಲ್ಲೇಶಿ ಬಹಳ ಒಳ್ಳೆವ, ಅವನ ಹತ್ರ ಮಾತಾಡು, ನಾ ಬರ್ತೀನಿ. ಹೋಗಿ ಹೋಗಿ, ಕ್ಲಬ್ ನಲ್ಲಿ ಒಂದು ಕೈ ಕಡಿಮೆ ಆಗಿದೆ. ಮಾತಾಡ್ರಿ ಮಂಗಳಾದೇವಿಯವರೇ. ನಿನ್ನ ಹತ್ರ ಏ ಏ, ನನಗೆ ಅವಮಾನ ಮಾಡಿದ್ಯಲ್ಲ, ನೋಡ್ಕೊಳ್ತೀನೋ? ನೋಡ್ಕೊಳ್ತೀನಿ. ನೋಡು, ನನ್ನಂಥವ್ರು ಮುಂದೆ ಸಿಕ್ಲಿಕ್ಕಿಲ್ಲ. ಲೇ, ನಿನ್ನಂಥವ್ರನ್ನ ನಾನು ಎಷ್ಟು ಜನರನ್ನ ನೋಡಿದ್ದೀನೋ. ಅದಕ್ಕೆ ಇನ್ನು ಏನೂ ಆಗಲಿಲ್ಲ. ಟಾಟಾ ಟಾಟಾ. ಲೇ, ಓಡಿ ಹೋಗ್ತೀಯ? ಬಾ ಸುಮ್ನೆ. ಓ ಬಸವರಾಜ ಮಾಮ, ಯಾವಾಗ ಬಂದ್ರಿ? ಈಗ ತಾನೇ ಬಂದೆ. ಏನ್ ಗಂಗಾ, ಕರಿಯ ಏನ್ ಮಾಡದಂತ ಕೈ ಕಾಲು ಕಟ್ಟಿ ಹೇಳ್ಕೊಂಡ್ ಬರ್ತಿದ್ಯಾ? ಮಾಮ, ಕಷ್ಟಪಟ್ಟು ಬೆವರು ಸೂಸಿ ಬೆಳೆದ ಜೋಳದ ಗೂಡಿಗೆ ಈ ಕರಿಯ ಬೆಂಕಿ ಇಟ್ಟು ಹಾಳು ಮಾಡಿದ್ದಾನೆ. ಶಬ್ಬಾಶ್ ಗಂಗಾ, ಹೊಟ್ಟೆ ನಿನ್ನ. ನಿನ್ನಂತ ಮಹಿಳೆಯರು ದಿಟ್ಟತನದಲ್ಲಿ ಪಟ್ಟಾಗಿ ನಿಂತಾಗಲೇ ಇಂಥ ಕೆಟ್ಟ ಹುಳುಗಳು ನಾಶವಾಗುತ್ತವೆ. ಮಾಮ, ಅದಕ್ಕೆ ಬೇಕಾದುದು ನಿಮ್ಮಂತಹ ವಿಶಾಲ ಹೃದಯಗಳ ಬೆಂಬಲ. ಕರಿಯ ಹೇಳು, ನಿನ್ನಲ್ಲಿ ಇಂಥ ದುರ್ಬುದ್ಧಿ ಏಕೆ ಮೂಡಿತು? ಕಷ್ಟಪಟ್ಟು ಬೆಳೆದ ಬೆಳೆಗೆ ಬೆಂಕಿಯನ್ನಿಟ್ಟು ನೀನಾವು ಲಾಭ ಪಡೆದೆ? ಹೇಳಪ್ಪ ಹೇಳು. ಕರಿಯ ಕರಿಯ, ಕರ್ಣಿಯಿಂದ ಕೇಳಿದರೆ ಬಾಯಿ ಬಿಡಲಾರ. ಕರಿಯ ಹೇಳು. ಕರಿಯ ಇಲ್ರಿ, ನಾನು ಬೆಂಕಿ ಹತ್ತಲಿಲ್ಲ, ಗಂಗಾ ಸುಳ್ಳು ಹೇಳ್ತಾಳೆ. ಹಾಗಾದ್ರೆ ಯಾರಾದ್ರೂ ಹೀಗ್ ಮಾಡು ಅಂತ ನಿನ್ ಹೇಳ್ಕೊಟ್ರ? ಹೇಳ್ ಕರಿಯ. ಇಲ್ರಿ, ಯಾರು ನನಗೇನು ಹೇಳಲಿಲ್ಲ. ಬಿಡಿ ಸೇದು ಚಟ, ಕಡ್ಡಿ ಕೀರಿದೆ, ಉರಿಯೋ ಬೆಂಕಿ, ಬೀಸೋ ಗಾಳಿ, ಬೆಂಕಿ ಹತ್ಕೊಂಡಿರ್ಬೇಕು. ಇದ್ರಲ್ಲಿ ನನ್ನೇನ್ ತಪ್ಪಾಯ್ತ್ರೆ ಗೌಡ್ರೆ? ತಪ್ಪಾಯ್ತು ಎಂದು ಹೇಳಿ ಪಾರಾಗಬಹುದು ಕರಿಯ, ಆದ್ರೆ ಆದ ನಷ್ಟ. ನೀವ್ ಏನ್ ಶಿಕ್ಷೆ ಕೊಟ್ಟರು ಅನುಭವಿಸಕ್ ಸಿದ್ಧವಾಗಿದ್ದೀನಿ. ನಡೆಯುವ ಎಡುವುದು ಸಹಜ, ಕರಿಯ ತಪ್ಪೊಪ್ಪಿಕೊಂಡಿದ್ದಾನೆ. ಮುತ್ತಜ್ಜ ಒಂದು ವರ್ಷದ ಬೆಳೆ ಕಳೆದುಕೊಂಡಿದ್ದಾನೆ. ಅಪ್ಪ, ಈ ಕರಿಯ ಅರಿತು ಅರಿಯದೆಯೋ ಹೇಳಿಕೆಯಿಂದಲೋ ಏನೇ ಆಗಿರಲಿ, ಪ್ರಮಾದ ನಡೆದಿದೆ. ಕರಿಯ, ನೀನು ಮುತ್ತಜ್ಜನಿಗೆ 3,000 ರೂಪಾಯಿ ದಂಡ ಕೊಡಬೇಕು, ಒಪ್ಪಿಗೆನಾ? ತಂದು ಒಪ್ಪಿಸ್ತೇನೆ, ಒಂದು ವಾರ ಸಮಯ ಕೊಡ್ರಿ. ಕ್ಷಣಿಕ ಸುಖ ದಾಹಕ್ಕೆ ಬಲಿಯಾಗಬೇಡ, ಅದು ಮೃತ್ಯುವಿಗೆ ದಾರಿ. ಬಾಹುಗಣ. ಮಾಮ, ನೀವು ಕರಿಯನಂದಿರೇ? ಗಂಗಾ,
ಕೆಟ್ಟದ್ದನ್ನು ಕೆಟ್ಟದ್ದೆಂದು ದೂರವಿಟ್ಟರೆ ಅದು ಕೆಟ್ಟದ್ದಾಗಿಯೇ ಉಳಿದು ಬಿಡುತ್ತದೆ. ಬಸವರಾಜ ನನ್ನ ಮಗನಮ್ಮ, ಹೋಗಪ್ಪ. ಮಾಮ ನಾನು ಬರಲೆ? ಹೋಗಮ್ಮ. ಈ ಜೊತೆ ಬೇಗನೆ ಜೊತೆಯಾಗಿಯೇ ಇರುವಂತೆ ಮಾಡು ದೇವರೇ. ಗಾತ ಆಯ್ತ್ರಿ ಗೌಡ್ರಿ, ಗಾತ ಆಯ್ತು. ಯಾಕಲೆ ಕರಿಯ, ಏನಾತಲೆ ನಿನಗೆ? ಆ ಬಸ್ಲಿಂಗಪ್ಪ ಗೌಡ್ರ ಮಗ ಅದೇನೋ ಓದಿ ಬಂದ್ಯಾರಂತಲ್ರಿ, ಏನ್ ಮೆರವಣಿಗೆ ತೆಗ್ಸಿದ್ರಿ? ಏನ್ ಮೆರವಣಿಗೆ? ಅದನ್ನ ನೋಡಿ ನನಗೆ ಹೊಟ್ಟಿ ಒಳಗೆ ಬೆಂಕಿ ಬೆಂಕಿ ಹಾಕದಂಗಾಯ್ತ್ರಿ. ಅದಕ್ಕೆ ಏನ್ ಮಾಡ ಬಂದಲೆ ಕರಿಯ? ಏನಿಲ್ರಿ, ಸಿಟ್ಟ ಹತ್ತಿ ಅದ್ವ ತದ್ವ ಕುಡಿದು ಬಂದ್ಬಿಟ್ಟೆ. ಹೌದಲೆ ಮಗನ, ನೀನ್ ಹೇಳದ್ ನೋಡಿ ನೀನ್ ಎಲ್ಲ ಅವ್ರನ್ನೆಲ್ಲ ಕಡ್ದು ಬಂದಿದೀಯ ಅಂತ ಮಾಡಿದ್ದೆ. ಮಗ ಕುಡ್ದು ಬಂದಾನೆ. ಲೇ ಕರಿಯ ಗೌಡ್ರೆ, ನನ್ನ ತಮ್ಮನು ಬ್ಯಾಂಗ್ಳೂರ್ನಾಗ ಓದ್ತಿಯಾನಲೇ, ಬಂದ್ ಬಿಡಲೆ ತಮ್ಮ ಅಂತ ಇಲ್ಲಿಂದ ಒಂದು ಕಾಗದ ಅಲ್ಲಿ ಒಗೆಯದಷ್ಟೇ ತಡ. ಅವ ಅಲ್ಲಿಂದ ಇಲ್ಲಿಗೆ ಕಮೂನ ಬರ್ತಿದ್ದಂಗೆ ಮೆರವಣಿಗೆ ಭರ್ಜರಿ ಮಾಡನಲೇ. ಹಿಂದ್ಯಾರು ಮಾಡಿರಬಾರದು, ಮುಂದ್ಯಾರು ಮಾಡಬಾರದು. ಹಿಂದ್ ಮಾಡಿದ್ರು ನಾನೇ ಮಾಡಬೇಕು, ಮುಂದ್ ಮಾಡಿದ್ರು ನಾನೇ ಮಾಡಬೇಕು. ಹಂಗಾದ್ರೆ ಗೌಡ್ರೆ, ಓದುವವರಿಗೆ ಬಾರಿಸೋರಿಗೆ ಬಡ್ಕೊಳ್ಳೋರಿಗೆ ಹೇಳೇನ್ರಿ? ಏ ಮಗನ, ನೀನ್ ಯಾರಿಗೆ ಬೇಕಾದ್ರೂ ಹೇಳು, ಆದ್ರೆ ಈ ಊದವ್ರನ್ನ ಮಾತ್ರ ಕರ್ಕೊಂಡ್ ಬರಬೇಡ. ಯಾಕ್ರಿ? ಯಾಕೆ ಅಂದ್ರೆ ಅವ್ರು ಬರೀ ಬಾಯಾಗಿಟ್ಕೊಂಡು ತೂ 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 ಅಂತ ಉಗಿತಾರಲೇ, ನಾವ್ ರೊಕ್ಕ ಕೊಟ್ಟು ಅವ್ರ ಹತ್ರ ಯಾಕಲೆ ಉಗಿಸ್ಕೋಬೇಕು? ಅವ್ರನ್ನ ಮಾತ್ರ ಕರ್ಕೊಂಡ್ ಬರಕ್ ಹೋಗ್ಬೇಡ, ಬೇರೆ ಎಲ್ಲರನ್ನೂ ಕರ್ಕೊಂಡ್ ಬಾ. ಒಟ್ಟ ಮೆರವಣಿಗೆ ಭರ್ಜರಿ ಆಗ್ಬೇಕು ನೋಡು. ಆಗ್ಲಿ. ಆ ಮೆರವಣಿಗೆ ಅಂದ್ರ ಹಿಂದೆ ಯಾರು ಮಾಡಿರಬಾರ್ದು ಅಲ್ರಿ. ಒಂದ್ 10,000 ರೂಪಾಯಿ ಹೋಗ್ಲಿ. 10,000? ಚಿಲ್ಲರ್ 10,000? 20 ಹೋಗ್ಲಿ, 30 ಹೋಗ್ಲಿ, 40 ಹೋಗ್ಲಿ, 50 ಹೋಗ್ಲಿ, 60 ಹೋಗ್ಲಿ, 70 ಹೋಗ್ಲಿ, 80 ಹೋಗ್ಲಿ, ಎಲ್ಲ ಹೋಗ್ಲಿ. ಎಲ್ಲ ಹೋಗ್ಲಿ. ಹೋಗ್ಲಿ 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 ಹೋಗ್ಲಿ. ಮನೆ ಹೋಗ್ಲಿ, ತೋಟ ಹೋಗ್ಲಿ ಹೋಗ್ಲಿ, ಗದ್ದೆ ಹೋಗ್ಲಿ ಹೋಗ್ಲಿ, ಎಲ್ಲ ಆಸ್ತಿ ಹೋಗ್ಲಿ 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 ಹೋಗ್ಲಿ. ಕೈಯಾಗ ಒಂದು ಭಿಕ್ಷಾ ಪಾತ್ರ ಬರ್ಲಿ, ನಾನು ಈ ಊರ ಹೋಗ್ತೀನಿ. ಯಪ್ಪ 5 ಪೈಸಾ ಕೊಡ್ರು, ಯಪ್ಪ 10 ಪೈಸಾ ಕೊಡ್ರು ಅಂತ. ಮಗನ ನಿನ್ ಜಾರ್ ಸ್ವಾದ್ಬಿಟ್ಟನ ಹಂಗಲ್ಲ, ನನ್ನ ತೆಗಿಯಕ್ಕೆ ನಿಂತೇನ? ಹಂಗಲ್ರಿ ಗೌಡ್ರೆ, ನಿಮ್ಮ ತಮ್ಮನ ಮೆರವಣಿಗೆ ಭರ್ಜರಿ ಆಗ್ಬೇಕು ಅಂತ ಹೇಳ. ಮೆರವಣಿಗೆ ಭರ್ಜರಿ ಆಗ್ಬೇಕು ಅನ್ನ, ಮಗ ಎಲ್ಲ ತೆಗಿಯಕ್ಕೆ ಹೊಂಟಾನ. ಗೌಡ್ರೆ, ಈಗ 3,000 ರೂಪಾಯಿ ಯಾಕಲೆ ದಂಡದ್ರಿ? ದಂಡ? ಯಾಕಲೆ ದಂಡ? ಗೂಡು ಸುಟ್ಟದಕ್ಕೆ ದಂಡ ಹಾಕಿದಾರಲ್ಲ. ದಂಡ ಹಾಕಿದಾರೆ ಯಾರು? ಬಸ್ಲಿಂಗಪ್ಪ ಗೌಡ್ರು. ಎಷ್ಟು ದಂಡ ಹಾಕಿದಾನೆ? 3,000 ರೀ. 3,000? ಚಿಲ್ಲರ್ 3,000? ಹೌದ್ರಿ. ನಾನ್ ಕೊಡ್ತೀನಿ 3,000 ರೂಪಾಯಿ. ಆದ್ರೆ ಕರಿಯ ಗೌಡ್ರೆ, ನೀನೊಂದ್ ಕೆಲಸ ಮಾಡ್ಬೇಕು. ಏನ್ ಹೇಳ್ರಿ? ನಿನ್ ಕೈಯಲ್ಲಿ ಹುಡುಗರಿದಾರಲ್ಲ, ಹೌದ್ರಿ, ಇವತ್ ರಾತ್ರಿನೇ ಒಂದ್ 20 ಜನ ಹುಡುಗರನ್ನ ಕರ್ಕೊಂಡು ಆ ಬಸ್ಲಿಂಗಪ್ಪ ಗೌಡನ ಹತ್ತಿ ಹೊಲಕ್ ಹೋಗಿ ಹತ್ತಿ ಬಿಡಿಸ್ಕೊಂಡು ಬಂದು ನಮ್ಮ ಹೊಸ ಮನೆ ಮಾಡಿ ಮೇಲೆ ಹಾಕಲೆ. ಮಗ ವರಲಕ್ಷ್ಮಿ ಹತ್ತಿ ಬಿತ್ತೀನಿ ಅಂತ ಮೆರೀತಿಯಾನೆ, ಅವನೊಂದ್ ದಾರಿ ನಾನು ಕಾಣಿಸ್ತೀನಿ. ಗೌಡ್ರೆ, ನೀವೊಂದು ಗಟ್ಟಿಯಾಗ್ರಿ. ನಾನ್ ಗಟ್ಟಿಯಾಗಿದ್ದೀನಿ, ಹೋಗ್. ವರಲಕ್ಷ್ಮಿ ಹತ್ತಿ ಅಷ್ಟೇ ಯಾಕ್ರಿ? ಹತ್ತಿ ಗಿಡ ಸಮೇತ ತಂದ್ರೆ ನಿಮ್ ಹೊಸ ಮನೆ ಮಾಡಿ ಮೇಲೆ ಹಾಕದೆ ಹೋದ್ರೆ ಕೆಟ್ಟ ಸೂಳೆ ಮಗನೆ ಅಂತ ಕರೀರಿ. ಕೊಡ್ಲಿ ಕರಿ ನಿಗೆ. ಲೇ ಕರಿಯ ಗೌಡ್ರೆ, ನಿನಗೇನಾದ್ರೂ ಹೇಳಬೇಕು ಅಂತ ನಿನ್ ಮನಸ್ನಲ್ಲಿ ಇದ್ರೆ ಒಂದೇ ಸಾರಿ ಪೂರ್ತಿ ಹೇಳ್ಬಿಡು. ಈ ಮದ್ ಮಧ್ಯೆ ಟಿಮ್ ಟಿಮ್ ಕೊಡಕ್ ಹೋಗ್ಬಡಲೆಯಪ್ಪ. ಯಾಕ್ರಿ ಗೌಡ್ರೆ, ನೀನ್ ನನಗೆ ಬೈದಂಗಾಗುತ್ತಲೇ ಅಪ್ಪ. ಅಲ್ಲಲೆ ಒಂದ್ಸರ್ತಿ ಲೇ ಅಂತೀಯ, ಅಲ್ಲೊಂದು ಟಿಮ್ ಕೊಡ್ತೀಯ. ಕೆಟ್ಟ ಸೂಳೆ ಮಗನ ಅಂತೀಯ, ಅಲ್ಲೊಂದು ಟಿಮ್ ಕೊಡ್ತೀಯ. ಜನ ಎಲ್ಲ ಎದ್ದು ಹೊರಗ್ ಹೋದ್ಮೇಲೆ ಅಂತ ಕರೀರಿ ಈ ಕೊಡ್ಲಿ ಕರಿಯನ್ನ ಅಂತೀಯ. ಜನ ಏನಂತಾರೆ, ಕರಿಯ ದೇವೇಗೌಡಿಗೆ ಕೆಟ್ಟ ಸೂಳೆ ಮಗ ಅಂದ ಅಂತಾರೆ. ನಿನಗೇನಾದ್ರು ಹೇಳಬೇಕು ಅಂತ ಇದ್ರೆ ಲೇಟ್ ಮಾಡಕ್ ಹೋಗ್ಬೇಡ, ಬೇಗ ಔಟ್ ಮಾಡ್ಕೊಂಡ್ ಬಿಡು. ಗೊತ್ತಾತಿಲ್ಲ? ನಡಿ ಮನೆಗ್ ಹೋಗೋಣ, 3,000 ರೂಪಾಯಿ ಕೊಡ್ತೀನಿ. ಗೌಡ್ರೆ, ನೀವು 3,000 ರೂಪಾಯಿ ಕೊಡೋ ಗಟ್ಟಿ ಆಗ್ರಿ. 6,000 ರೂಪಾಯಿ ವರಲಕ್ಷ್ಮಿ ಹತ್ತಿ ತಂದ ನಿಮ್ಮ ಹೊಸ ಮಾಡಿ ಮೇಲೆ ಹಾಕದೆ ಹೋದ್ರೆ ಹಾಕೆ ಲೇ ನಿಂದ್ರಸ. ನೀನ್ ಮುಂದ್ ಏನ್ ಹೇಳ್ತಿ ಅಂತ ನನಗ ಅರ್ಥ ಆಗೈತಿ. ನಡಿ ಮಗನ ಮನೆಗ್ ಹೋಗೋಣ. ಹೊಂಟಾನೆ ಬಿಟ್ರೆ ಪೂರ್ತಿ ಹೇಳವನೆ ನೀನ್. ನಿಂದ್ರಿ ತಮ್ಮ, ಇಲ್ಲಿ ನಿಂದ್ರು. ನಿನಗೆ ಆರತಿ ಮಾಡ್ತಾರ, ಮಾಡಿಸ್ಕೊಂಡು ಒಳಗೆ ನಾಡಿ. ಅಣ್ಣ, ಅಲ್ಲ ನನಗೆ ಈ ಮನೇಲಿ ಆರತಿ ಮಾಡೋರ ಯಾರಿದ್ದಾರೆ ಅಂದ್ರೇನು? ಈ ಮನೆ ಅಂದ್ರೆ ಬೇವಾರ್ಸಿ ಮನೆ ಅಂತ ತಿಳ್ಕೊಂಡಿನ್ಲೆ ತಮ್ಮ. ಲೇ ಯಾರು ಮಾಡ್ತಾರೆ ಅಂದ್ರೆ
ನಿನ್ನ ಅತ್ತಿಗೆ ಅಪ್ಪ. ಅತ್ತಿಗೆ? ಅಲ್ಲ ಅಣ್ಣ, ನನಗ್ ಗೊತ್ತಿಲ್ಲದಂಗೆ ನೀನ್ ಯಾವಾಗ ಮದುವೆ ಮಾಡ್ಕೊಂಡೆ? ಅದೇನಾತ್ ಗೊತ್ತೆಂತಮ್ಮ, ಮೊನ್ನೆ ಈ ಬರಗಾಲದಲ್ಲೂ ಒಂದ್ ನಮೂನಿ ಜಿಟಿ ಜಿಟಿ ಮಳೆ ಶುರುವಾಗಿತ್ತು. ಆ ಮಳೆ ಒಳಗೆ ನಮಗೊಂದ್ ನಮೂನಿ ತಂಡಿ ಚಳಿ ಶುರುವಾಗಿತ್ತು. ಆ ಚಳಿ ತಡ್ಕೊಳ್ಳಾರ್ದೆ ಲೇ ಲೇ ಮಗನ, ನಾನ್ ಮಾಡ್ಕೊಳ್ತೀನಿ ಬಿಡ್ತೀನಿ, ನಿನಗೆ ಯಾಕಲ್ಲ ಅದೆಲ್ಲ. ನಿನಗೀಗ ಮಾಡ್ತಾರ, ಮಾಡಿಸ್ಕೊಂಡು ಒಳಗೆ ನಾಡಿ. ಅಣ್ಣ ಇದೇನಣ್ಣ ಇದು? ಆರ್ತಿ ದೀಪದಲ್ಲ ಸಿಗರೇಟ್ ಹಚ್ಕೊಂತ ಇದ್ಯಾ? ನಮಗೆ ಬೆಂಕಿ ಎಲ್ ಕಾಣುತ್ತೋ ಅಲ್ಲಿ ನಾವು ಹಚ್ಕೊಳ್ಳವ್ರೆ. ಲೇ ಕರಿಯ ಗೌಡ್ರೆ, ಈ ಹೆಣ್ಮಕ್ಳು ಹಿಂಗ್ ಯಾಕೆ ಆರ್ತಿ ಮಾಡ್ತಾರೆ ನಿನ್ಗೇನಾದ್ರು ಗೊತ್ತೈತೇನ? ಯಾಕ್ರಿ? ಇವನು ಆದಷ್ಟು ಬೇಗ ಹಾಳಾಗ ಹೋಗ್ಲಿ ಅಂತ. ಅದಕ್ಕೆ ನಾವೇನ್ ಮಾಡ್ತೀವಿ, ಈ ಸೀರೆಗೆ ಹಚ್ಚಿ ಸುಟ್ಟು ಬೂದಿ ಮಾಡ್ಬಿಡ್ತೀವಿ, ನಮ್ಗೇನ್ ತಾಗಂಗೇ ಇಲ್ಲ. ನೀನೆಲ್ಲೂ ಬೆಳಗಿಸ್ಕೊಂಡಿಲ್ಲನ? ಏ ಬಿಡ್ರಿ, ನಮ್ಗೆ ಯಾರು ಬೆಳಗ್ಬೇಕ್ರಿ ಗೌಡ್ರೆ? ಏ ಕರಿಯ ಕರಿಯ, ಬಾಯ್ಲಿ ಬಾಯ್ಲಿ. ನೀನು ಹಳೆ ಮನೆಗೆ ಹೋಗ್ತೀಯಲ್ಲ, ಹೋಗ್ತಾ ನಿಮ್ ಓಣಿ ಒಳಗೆ ಯಾವ್ದಾರು ಒಂದು ಕಪಾಟ್ ಇದ್ರೆ ತಗೊಂಡ್ ಹೋಗು, ನಾನು ಬಂದ್ ಬಿಡ್ತೀನಿ. ಗೌಡ್ರೆ ನಮ್ಮ ಓಣಿ ಒಳಗೆ ಇಂತ ಕಪಾಟ್ ಐತ್ರಿ, ನಿಮ್ಗೆ ಹೇಳ್ತೀನ್ರಿ ಆಚಾರಿ. 6 ಅಡಿ ಉದ್ದ, 3 ಅಡಿ ಅಗಲ, ಬರೇ ಸಾಗುವಾನೆ ಹಲಗಿರಿ. ಎಂತ ಕೈ ಕೆಲಸ ಎಂತ ಮಾಡಿ ಅಲ್ಲ ನೋಡ್ರಿ, ಖಾನಿಗಳು ಜಾಸ್ತಿ ಇರಬಹುದು. ಜಾಸ್ತಿ ಒದ್ ಬಿಟ್ಟೆನ್ಲೇ ಮಗನ? ಯಾಕ್ರಿ ಗೌಡ್ರೆ, ನಾನು ಹೇಳಿದ್ದು ಸಾಗುವಾನಿ ಮರದ ಕಪಾಟ್ ಏನ್ಲೇ? ಮತ್ ನೀವೇ ಅಂದ್ರಲ್ರಿ. ಅಂದ್ರೆ ನಾನು ಈ ಊರಾಗೆ ಬೀಡಿ ಅಂಗಡಿ ಇಡಕ್ ಬಂದೀನಿ ಅಂತ ಮಾಡಿ ಅನ್ಲೇ ಮಗನ? ಲೇ ನಾನ್ ಹೇಳಿದ್ದು ಕಪಾಟ್ ಕಪಾಟ್. ಓ ಹುಡುಗಿ, ಕೂಗ್ಬಾಡಲೆ ಕೂಗ್ಬಾಡಲೆ. ಯಾಕ್ರಿ ಗೌಡ್ರೆ? ಯಾಕೆ ಅಂದ್ರೆ ನಮ್ಮಂತ ಶ್ರೀಮಂತರು ಇಂತಹ ಎಲ್ಲ ಹಲ್ಕಟ್ ಕೆಲಸನು ಮಾಡ್ತಿರ್ತಾರ, ಆದ್ರೆ ಮನೆಯಲ್ಲಿ ಹೆಂಡತಿ ಮಕ್ಕಳಿಗೆ ನಾವು ಮಾಡೋ ಹಲ್ಕಟ್ಗಿರಿ ಗೊತ್ತಾಗಬಾರ್ದು ಅಂತ ಬೇರೆ ಬೇರೆ ಶಬ್ದಗಳು ಇಟ್ಕೊಂಡಿರ್ತಾರ. ಹಂಗ ನಾನು ಹುಡುಗಿಗೆ ಕಪಾಟ್ ಅಂತೀನಿ. ಕಪಾಟ್ ಅಂದ್ರೆ ಹುಡುಗಿ, ಹುಡುಗಿ ಅಂದ್ರೆ ಕಪಾಟ್. ಗೊತ್ತಾತಿಲ್ಲ, ಒಂದ್ ಒಳ್ಳೆ ಕಪಾಟ್ ತಗೊಂಡು ಬಂದ್ಬಿಡು ಗೌಡ್ರೆ. ನಮ್ಮ ಓಣಿ ಒಳಗ ಒಂದ್ ಐತ್ರಿ ಕಪಾಟ್, ಹಾಳಾದ್ ಎರಡು ಕಣ್ಣು ಸಾಲ್ರಿ ನೋಡಿ. ಏನು ಉದ್ದ ಏನ್ ಆಗಲ್ಲ ರೀ, ಕೈ ತೊಳ್ಕೊಂಡ್ ಬಿಟ್ಬೇಕ್ರಿ. ಅಲ್ಲ ಮುಟ್ಟಿದ್ರೆ ಬೆಣ್ಣೆ ಮುಟ್ಟದಂಗ ಆಗ್ತಾವ್ರೆ. ನಿಮ್ಗೆ ಹೇಳ್ತೇನೆ, ವಯಸ್ಸು ಏನ್ ಜಾಸ್ತಿ ಆಗ್ಲಿಲ್ಲ, ಏನು 70-75 ಅಷ್ಟೇ. ಅದಕ್ಕೂ ಚಿಕ್ಕ ವಯಸ್ಸು ಒಂದು 100-110 ವರ್ಷದ ಎಲ್ಲ ಇಲ್ಲೇನ? ಹುಡುಕಾಕೋಬೇಕ್ರಿ. ಅಲ್ಲ ಹುಡುಕಾಡ್ಬೇಕಲ್ಲ, ಹುಡುಕಾಡ್ ಹುಡುಕಾಡ್ ಹುಡುಕಾಡ್. ಅವ್ರಿಗೆ ಹೇಳ್ಬಿಡು ನಿಮ್ ಹೆಣ ಹೊರಕ್ಕೆ ಗೌಡ್ರು ಬರ್ತಾರೆ ಅಂತ. ಜಾಸ್ ವಾದ ಬಿಡ್ಲನ್ಲ ಮಗನ, ನಮ್ಮನೇನ್ ಹೆಣ ಹೊರಕ್ ಕರ್ಕೊಂಡು ಹೋಗ್ಬೇಕು ಅಂತ ಮಾಡಿ ಏನ? 70-80 ವರ್ಷದ ಹುಡುಕಾಕ್ ಹೊಂಟಾನೆ. ನಾನ್ ಹೇಳಿದ್ದು 20 ವರ್ಷದ್ದು. 20 ಆಗ್ಲಿ ಗೌಡ್ರೆ. ಓ ಅಕಸ್ಮಾತ್ 20 ವರ್ಷ ಸಿಗಲಿಲ್ಲ ಅಂದ್ರೆ ಹತ್ತತ್ರ ಎರಡು ತರ್ಲೇನ್ರಿ? ಹತ್ತತ್ತು ವರ್ಷದ ಎರಡ್ ತರಕ್ ಹೋಗ್ಬೇಡ, 5-5 ವರ್ಷದ್ದು ಒಂದ್ 4 ಕರ್ಕೊಂಡ್ ಬಂದ್ಬಿಡು. ವಾದಿಲ್ಲ ಮಗನ, ಏನ್ ಅವನ್ ಕರ್ಕೊಂಡ್ ಬಂದಿಲ್ ತೊಡೆ ಮೇಲೆ ಮಲಗಿಸ್ಕೊಂಡು ಹಾಲು ಕುಡ್ಸನೆ ಅವಕ್ಕೆ? ಲೇ ನಾನು ಹೇಳಿದ್ದು 20 ವರ್ಷದ್ದು ಒಂದೇ ಬಂದ. ಆಗ್ಲಿ ಗೌಡ್ರ, ಹೋಗಿ ಸೀದಾ ಹಳೆ ಮನೆ ಕರ್ಕೊಂಡ್ ಹೋಗ್ಬಿಡು, ನಾನು ಬಂದ್ಬಿಡ್ತೀನಿ. ಗೊತ್ತಾತಿಲ್ಲ? ಆಗ್ಲಿ ತಮ್ಮ, ಆಕಿ ಯಾರು ಗೊತ್ತಾತೇನ? ಹೇಳ್ತೀನ ನಿನ್ ಅತ್ತಿಗೆ ಅಂತ. ನನ್ನ ಕರ್ಮ, ಆಕಿ ನನ್ನ ಸೂಳೆ. ಆದ್ರೂ ನೀನು ಆಕೆಗೆ ಮೈದುನ, ಮತ್ತೆ ಬೇರೆ ಯಾರ್ದಾರ ಮಾತು ಕೇಳಿ ಅವಳ ಮನ್ಸಿಗೆ ನೋವಾಗಾಗ ಮಾತಾಡ್ದಿ ಅಂದ್ರೆ ಅವತ್ತೇ ನಿನ್ನ ಪಾಲಿಗೆ ನಿನ್ನ ಅಣ್ಣ ಸತ್ತ. ಬನ್ನಿ ಬನ್ನಿ ದೇವೇಗೌಡ್ರೆ, ಬನ್ನಿ ಮೇಷ್ಟ್ರೆ, ಬನ್ನಿ ಕುಟ್ಕೊಳ್ಳಿ. ಬೆಂಕಿ ಆಚರಿ ನಿಮ್ ನಮಸ್ಕಾರಕ್ಕೆ, ನಾವೇ ನಿಮ್ ಮನೆಗೆ ಬೀಗತನಕ್ ಬಂದಿವ ಕುಂದ್ರದಕ್ಕೆ ನಿದ್ರದಕ್ಕೆ. ಟಾಟ. ಅಯ್ಯೋ ಹೋಯ್ತಲ್ಲಪ್ಪ ನನ್ ಮರ್ಯಾದೆ. ಮಗಳು ಮಾರ ಟಾಪ ಟಾಟ. ಮೇಷ್ಟ್ರೆ ಏನಾಯ್ತು? ಟಾಪ ಟಾಟ. ನಿಮ್ ಮಗ ಟಾಪ ಟಾಟ. ನನ್ನ ಮಗ ಏನ್ ಮಾಡ್ದ? ಟಾಪ ಟಾಟ. ಇನ್ನು ಏನಾಗ್ಬೇಕ್ರಿ ಗೌಡ್ರೆ, ವಾಕಿಂಗ್ ಹೋಗಿದ್ ನನ್ ಮಗಳನ್ನ ಸ್ಪೀಕಿಂಗ್ ಇಲ್ದೆ ಕಿಂಕಾಂಗ್ ನಂಗೆ ಜಗ್ ಗೆಳದಾಡಿ ಮ್ಯಾಲೆ ಜಂಪಿಂಗ್ ಮಾಡ್ರಿ. ಟಾಪ ಟಾಟ. ಏ ಮಾಸ್ತ್ರೆ, ದೇವರಂತ ಬಸವರಾಜು ಗೌಡ್ರಿಗೆ ಅಲ್ಲ ಸಲದ್ ಮಾತಾಡ್ತಂದ್ರೆ ನಿಮ್ ನಾಲ್ಕ ಕಿತ್ ಕೈ ಕೊಡ್ತೇನೆ. ಹುಷಾರ್. ಟಾಪ ಟಾಟ. ದೇವರಂತವ್ರು ಕಾಡಿನಲ್ಲಿ ಸಿಕ್ ಒಂಟಿ ಹೆಣ್ಣನ್ನು ಕಾಡಿ ಕಾಮತೃಷ ತೀರ್ಸ್ಕೊಳ್ಳೋಕೆ ಹಾತೋರಿಯ ಲಜ್ಜರು ಅವರು ದೇವರಂತವ್ರೇನ? ಟಾಪ ಟಾಟ. ಮಂಗಳ, ಇನ್ನೊಂದು ಅಕ್ಷರ ಉಚ್ಚರಿಸಿದ್ರೆ ನಿನ್ ನಾಲ್ಗೆ ಏನು ಕಿತ್ತು ಬಿಟ್ಟೇನು? ಟಾಪ ಟಾಟ. ಏನಾಗ್ಬೇಕ್ರಿ ಅಲ್ಲಿ, ನಾವ್ ಈ ಊರ್ ಬಿಟ್ಟು ಹೋಗ್ತಿವ್ರಿ, ನಮ್ ಶಾಲೆ ಗುಡಿ ಕಿತ್ಕೊಂಡ್ ಬಟ್ಟು ಹೋಗ್ತಿವಿ ಗೌಡ್ರೆ. ಟಾಪ ಟಾಟ. ಏನ್ ಇವ್ರ ಅಪ್ಪನ ಮನೆದು ಶಾಲೆ ಗುಡಿ ಕಿತ್ಕೊಳಕ್ಕೆ? ಟಾಪ ಟಾಟ. ನನ್ನ ಮಗ ಬಸವರಾಜ ಇಂತಹ ಕೃತ್ಯವನ್ನು ಮಾಡುವನೇ? ಇಲ್ಲ, ಎಂದಿಗೂ ಸಾಧ್ಯವಿಲ್ಲ. ಟಾಪ ಟಾಟ.
ನೀವ್ಯಾಕೆ ನಂಬ್ತೀರಿ, ನೀವ್ಯಾಕೆ ನಂಬ್ತೀರಿ? ಏನ್ ನಿಮ್ ಮಗ ಅಂದ್ರೆ ಏನ್ ಸತ್ಯ ಹರಿಶ್ಚಂದ್ರನ ಮೊಮ್ಮಗನ ಮೊಮ್ಮಗನ ಮರಿಮಗನ ತುಣಿಕಿನ ಪಿನಕಂತ ಮಾಡಿರನ? ಆದ್ರೆ ಇಂತ ಹಲ್ಕಟ್ ಕೆಲ್ಸಕ್ಕೆ ಮಲ್ಲೇಶಿಗಿಂತ 2 ವರ್ಷ ದೊಡ್ಡನ ಅವನು. ರೀ ಗೌಡ್ರೆ, ನೀವು ಈ ಊರಾಗೆ ನ್ಯಾಯಾಧೀಶರು. ಬೇರೆ ಯಾರಾದ್ರೂ ತಪ್ಪು ಮಾಡಿದ್ರೆ ಅವ್ರನ್ನ ನಿಮ್ಮ ಮನೆಗೆ ಕರೆದು ದಂಡ ಹಾಕ್ತೀರಿ, ಶಿಕ್ಷೆ ನೀಡ್ತೀರಿ. ಈಗ ನಿಮ್ಮ ಮಗನೇ ತಪ್ಪು ಮಾಡಿದಾನೆ, ಅದೇನು ಶಿಕ್ಷೆ ನೀಡ್ತೀರಿ? ನೀ ಟಾಪ್ ಟಾಟ್ ಗೌಡ್ರಿ, ತಪ್ಪು ಮಾಡಿದವನು ತಂದೆಯಾದರೇನು ಮಗನಾದರೇನು? ಶಿಕ್ಷೆ ಅನುಭವಿಸಲೇಬೇಕು. ಕರೆಂಟ್ ಶಿಕ್ಷೆ ಯಾರಿಗಪ್ಪ ಶಿಕ್ಷೆ? ಬಸವರಾಜ ಅಪ್ಪ, ಅದೆಂತೂ ಹುಟ್ಟಿದೆಯೋ ನನ್ನ ಹೊಟ್ಟೆಯಲ್ಲಿ. ನೀನು ನಿನ್ನ ಗುರುಗಳ ಮಗಳು, ನಿನ್ನ ತಂಗಿಯ ಸಮಾನವಲ್ಲವೇನು? ಅವಳ ಮೇಲೆ ಬಲತ್ಕಾರ ಮಾಡುವುದು ನೀನು ನಾಚಿಕೆ ಆಗಲಿಲ್ಲವೇ? ಅಪ್ಪ, ನಾನು ನಿಮ್ಮ ಮಗನಪ್ಪ. ನ್ಯಾಯವಂತರ ಉದರದಿಂದ ಜನಿಸಿದ ನಾನು ಅನ್ಯಾಯಕ್ಕೆ ಮನಸ್ಸು ಮಾಡಬಲ್ಲನೆ. ಟಾಪ್ ಟಾಟ್ ಭಾರಿ ನ್ಯಾಯವಂತರು, ಒಳ್ಳೆನೆಂದ್ರು ಒತ್ತಾಯದಿಂದ ಬಲಾತ್ಕಾರ ಮಾಡಿದ ಬಲವಂತರು. ಟಾಪ್ ಟಾಟ ತಂಗಿ. ಟಾಪ್ ಟಾಟ ತಂಗಿ. ಏನಲೇ ಬಸವರಾಜ, ಮಾಡಬಾರದು ಕೆಲಸ ಮಾಡಿ ಮ್ಯಾಲ ತಂಗಿ ಅಂತ ನಡುವಿನ ಸನ್ನೆ ನುಂಗಿ. ಬಸವರಾಜ, ನೀನು ನನ್ನ ಮಗನಲ್ಲ, ನಾನು ನಿನ್ನ ತಂದೆಯಲ್ಲ. ಒಂದು ಕ್ಷಣ ಮನೆಯಲ್ಲಿ ನಿಲ್ಲಬೇಡ, ಹೊರಡು ಹೊರಗೆ. ಗೇಟ್ ಅವಟ ಅವಟ ಗೇಟ್. ಸರಿಯಪ್ಪ, ನಿಮ್ಮ ಮಾತಿಗೆ ನಾನು ಎದುರಾಳಲಾರೆ. ನಾನು ನಿರಪರಾಧಿ ಎಂದು ತಿಳಿದಾಗ ಬಂದು ನೀವೇ ನನ್ನನ್ನು ಕರೆತೀನಿ. ಆಶೀರ್ವದಿಸಿಪ್ಪ. ಖಂಡಿಸದ ಕರ್ಣವನು, ದಂಡಿಸದ ದೇಹವನು, ಉಂಟುಂಡು ಸ್ವರ್ಗ ಕರೆಯಲ್ಲಕ್ಕೆ ಅದೇನು ರಂಡೆ ಸೇರು ಒಳೆ ಸರ್ವಜ್ಞ. ಯಾಕೋ ಏನೇನು ಅಂತಿ? ಅಯ್ಯೋ, ಸರ್ವಜ್ಞ ಪದ ಬಾಯಿಪಾಠ ಮಾಡ್ತಿದ್ದೆ, ಅಷ್ಟ್ರಲ್ಲಿ ನೀವು ಬಂದ್ರಿ. ಸರ್ವಜ್ಞ ಇನ್ನೂ ಒಂದು ಬರದಾನ ಗೊತ್ತೇನ? ಏನದು? ಸೂಳೆ ಸುಂಕದ ನಾಯಿ, ಮಿಂಡ ಬಿಂಕದ ನಾಯಿ, ಸೂಳೆಯ ತಾಯಿ ಮುದಿ ನಾಯಿ, ಸೂಳೆಯ ಅಣ್ಣ ಬೀದಿಯ ನಾಯಿ ಕಾಣ ಸರ್ವಜ್ಞ. ಯಾಕೆ ಕೈಯಲ್ಲಿ ಏನೋ ಇದೆ, ಅಡಗಿಸ್ತಾ ಇದ್ದೀರಲ್ಲ? ಏನಿಲ್ಲಪ್ಪ, ಅದು ಪುನಃ ಬಂದ್ ಕಾಣ್ತೀನಿ. ನಾನ್ ಬರ್ತೀನಿ. ಆಮೇಲೆ ಬರ್ತೀನಿ ನಾನು. ಪುನಃ ಕಾಣುವ ಅಂದ್ರೆ ಏನೋ ಗೋಲ್ ಮಾಲ್ ಇರಬೇಕು. ಓಹೋ, ಅಗೋ ಇನ್ನೊಂದು ಬಂತಲ್ಲ ಗೋಲ್ ಗುಂಬಾಯ್ಸ್. ಬನ್ರಿ. ಮಾ ಪ್ಲಸ್ ಮಾ. ಮಾ ಪ್ಲಸ್ ಮಾ ಅಂದ್ರೆ? ಮಾ ಅಂದ್ರೆ ಮಂಗಳ, ಮಾ ಅಂದ್ರೆ ಮಲ್ಲೇಶಿ. ಅಯ್ಯೋ, ನನ್ನ ಯಾರ್ ಮದ್ವೆ ಆಗ್ತಾರಪ್ಪ? ಓಹೋ, ನೀನ್ ರೇಪುಡ್ಗರಲ್ಲವೇ. ಪಾಪ, ರೇಪು ಇಲ್ಲ ಗೀಪು ಇಲ್ಲ, ಎಲ್ಲ ನಾವು ಸೇರ್ ಮಾಡಿದ ನಾಟಕ. ಹಾಗಿದ್ರೆ ನೀನು ಪ್ಯೂರ್ 100%. ತಡಿಯಕ ಆಗೋಲ್ಲ ಮಲ್ಲೇಶಿ, ನೀನೇ ಮದ್ವೆ ಆಗ್ತೀಯ? ಆಗ್ತೀನಿ. ನಿಜ ವಿಚಾರ ತಿಳಿಸಿ ಬಸವರಾಜರನ್ನ ಮನೆ ಕೂಡ್ಸೋ ಹಾಗಿದ್ರೆ. ನೀನ್ ಹೇಳ್ದಂಗೆ ಕೇಳ್ತೀನಿ ಮಲ್ಲೇಶಿ. ಇನ್ನೊಂದ್ ವಿಚಾರ, ಕರಿಯ ಯಾವ್ದೋ ಹೆಣ್ಣನ್ನು ಹೊತ್ಕೊಂಡು ಮಾಲಿಗೌಡ್ರ ಹಳೆ ಮನೆಗೆ ಹೋದ. ಓಹೋ, ಏನೋ ಗೌಡ್ರ ಗದ್ಲ ನಡೆಸಿದಾರಪ್ಪ, ನಡೆಸಿದ. ಮಂಗಳ, ನಡಿ ನಡಿ, ಹೋಗೋಣ, ಬೇಗ ಹೋಗೋಣ, ನಡಿ ನಡಿ. ಕರಿಯ ಗೌಡ್ರೆ, ಆನೆಯ ತಲೆ ಸೀಳಬೇಕಾದ ಸಿಂಹ, ಆನೆಯ ಕಾಲು ಹಿಡಿಯುತ್ತೇನಲೇ, ನನ್ನ ಬೆನ್ನ ಹಿಂದೆ ಹುಟ್ಟಿ ಬಂದ ನನ್ನ ತಮ್ಮ, ಆ ಹೇಡಿಗಳ ಕಾಲು ಹಿಡಿದ್ನೇನ? ಗೌಡ್ರೆ, ಕಾಲ ಕೆಟ್ಟೋಯ್ತ್ರಿ ಗೌಡ್ರೆ, ಕಾಲ ಕೆಟ್ಟೋಯ್ತು. ಕಾಲ ಏನು ಮಾಡ್ತೈತಲೆ ಕರಿಯ, ಕಾಲ ಏನು ಮಾಡುತ್ತೋ? ನಮಗಾಗದ ಒಬ್ಬಪ್ಪ ನನ್ನ ಮಕ್ಕಳನ್ನು ಕಾಚಾ 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 ಕಡ್ರೆ ಅಡಿಗೆ ತುಂಬಿದ್ರೆ ಎಲ್ಲ ಸರಿ ಹೋಗ್ತೈತಿ. ನಿಲ್ಲೋ ಬಸವರಾಜ. ಯಾರು? ಓಹೋ, ದೇವೇಗೌಡ್ರು, ನಮಸ್ಕಾರ. ಬೆಂಕಿ ಹಚ್ಚು ನಿನ್ ನಮಸ್ಕಾರಕ್ಕೆ. ನನ್ನ ತಮ್ಮನ ತಲೆ ಕೆಡಿಸಿ ಅಣ್ಣ ತಮ್ಮರ ಮಧ್ಯೆ ಕಲಹದ ಬೆಂಕಿ ಹಚ್ಚಿ ಮೋಜು ಮಾಡಿ ಮಜಾ ನೋಡಬೇಕು ಅಂತ ಇದೆಯಲ್ಲ. ಸತ್ಯವಾಗಿಯೂ ಆ ದುರ್ಬುದ್ಧಿ ನನಗಿಲ್ಲ ಗೌಡ್ರೆ. ಹಾಲು ಹಣ್ಣು ನಿಂತಿರುವ ತಮ್ಮಿಬ್ಬರನ್ನಗಲಿಸಿ ನಾನಾವ ಪಾಪಕ್ಕೆ ಗುರಿಯಾಗಲಿ. ಪಾಪ ಪುಣ್ಯದ ಭೂಪತಿ, ನನ್ನ ತಮ್ಮನ ತಲೆ ಕೆಡಿಸಿ ಅವನಿಗೆ ನನ್ನ ಆಸ್ತಿಯಲ್ಲಿ ಪಾಲು ಕೊಡಿಸಬೇಕು ಅಂತ ಇದೆಯಲ್ಲ. ಲೇ ಬಸವಾ, ಪಾಲು ಕೊಡುವಂತ ಬಂದವನ ಕಾಲು ಕಡಿದೆ ಹೋದ್ರೆ ನಾನು ನಮ್ಮ ಅಪ್ಪನ ಮಗನೇ ಅಲ್ಲಲೇ. ಶೂರನೆಂಬ ಅಹಂಕಾರದಿಂದ ಸುಣ್ಣ ತಿಂದ್ರೆ ಬಾಯಿ ಸುಡದೇ ಇರುತ್ತೀಯ ಗೌಡ್ರೆ. ಕಾಲು ಕಡಿದ ಕೂಡಲೇ ಜೈಲು ಸೇರಬೇಕಾಗುತ್ತೆ ಅನ್ನೋದನ್ನು ಮಾತ್ರ ಮರೆಯಬೇಡಿ. ಜೈಲು? ನನ್ನ ಜೈಲಿಗೆ ಕಳಿಸೋನು ಅವನ್ಯಾವನಲ್ಲಿ ಗಂಡು ಮಗ ಈ ಊರಲ್ಲಿ? ಅಂದ್ರೆ ನೀವೊಬ್ರೇ ತಾಯಿ ಹಾಲು ಕುಡಿದು ಬೆಳೆದಿದ್ದೀರಿ, ಇನ್ನಿದ್ದವರೆಲ್ಲ ಕತ್ತೆ ಹಾಲು ಕುಡಿದ್ದಾರೆ ಅಂತ ತಿಳ್ಕೊಂಡಿದ್ದೀರೇನು? ಅನ್ಯಾಯವನ್ನು ಧ್ವಂಸ ಮಾಡುವ ಶಕ್ತಿ ನ್ಯಾಯಕ್ಕಿದೆ ಗೌಡ್ರೆ. ನ್ಯಾಯವಂತರ ಮೊಮ್ಮಗನ, ನನಗೆ ಗೊತ್ತಿಲ್ಲ ನೀನು ಮಾಡೋ ಮನೆ ಮುರುಕ ಕೆಲಸ. ಬಿಗಿ ಹಿಡಿದು ಮಾತನಾಡು. ಹಿರಿಯರೆಂಬ ಭಾವನೆಯಿಂದ ಬೆಲೆ ಕೊಟ್ಟು ಮಾತನಾಡಿದ್ರೆ ಸಿಕ್ಕಂತೆ ಪೊಗಳುವಿಯಾ?
ಮನೆ ಮುರುಕ ಕೆಲಸಕ್ಕೆ ಕೈ ಹಾಕು ವಂಶ ನಂದಲ್ಲ ನಿಂದು. ಏನಂದಲೇ ಬೇಕು ದೇವೇಗೌಡ, ಮುಚ್ಚು ಬಾಯ್. ನೀನೀಗ ಯಾರ ಎದೆ ಮೇಲೆ ಕುಳಿತುಕೊಳ್ಳಲು ಬಯಸಿರಿ ವಿಕ್ಕೊತ್ತೈತಲೆ? ನೀನೊಪ್ಪ ಅಂಜುಪುರ್ಕರ ಮನೆಯ ಹೇಡಿ ಅನ್ನೋದು ಗೌಡ? ಮಲಗಿದ ಘಟ ಸರ್ಪದ ಹೆಡೆಯನ್ನು ತುಳಿದೆಯ? ಘಟ ಸರ್ಪ ಧರ್ಮದ ಬಲೆಯಲ್ಲಿ ಬಿದ್ದ ನಾನೊಂದು ಸಲ ಬಲೆಯನ್ನ ಹರಿದೊಗೆದು ಮತ್ಸರದ ಮಹಾಪೂರದಲ್ಲಿ ಧುಮುಕಿದರೆ, ದ್ವೇಷ ದೈತ್ಯಾಕಾರ ತಾಳಿ ಸಿಟ್ಟಿನ ವೇಷದಲ್ಲಿ ಸೇಡನ ಕಿಡಿಯನ್ನೇ ಕಾಡಿದರೆ ನಿನ್ನ ಪ್ರಾಣ ಪಕ್ಷಿ ಗಗನದಲ್ಲ, ಆಗ ನಾನು ಕತ್ತಲೆ ಕೋಣೆಯ ಅಧಿಪತಿಯಾದರೂ ಚಿಂತೆ ಇಲ್ಲ. ಕೆಟ್ಟ ಹುಳುವನ್ನು ಕೊಂದ ತಿಟ್ಟ ನೀವು ನಿಂದು ಊರಿಗೆ ಊರೇ ಜೈಕಾರಗೈಯುವುದು. ಕೊಲೆ ಕೊಲೆ ಈ ಊರಲ್ಲಿ ಆಗ್ಲಲೇ ಬಸವ. ಈ ಊರಲ್ಲಿ ಯಾರ ಕೈಯಿಂದ ಯಾರ ಕೊಲೆ ಆಗುತ್ತೆ ಅನ್ನೋದು ಅದು ಒಂದ್ ತಿಳಿದು ಹೋಗ್ಲಲೇ ಬಶ್ಯ. ನೀನಿನ್ನು ಬಚ್ಚ, ಬಸಲಿಂಗಪ್ಪ ಗೌಡ ಯಾರ ಕೊಲೆ ಮಾಡಿಸಬೇಕೆಂದಿರುವಿ? ಈಗ ನೀನು ಯಾರ ಕೊಲೆ ಮಾಡಲು ಬಂದಿರುವಿ? ನಿನ್ನ ಕೊಲೆ, ನಿನ್ನ ಮಗನ ಕೊಲೆ. ನಿಮ್ಮ ವಂಶ ನಿರ್ವಂಶವಾಗಬೇಕು, ನನ್ನ ಆತ್ಮಕ್ಕೆ ಶಾಂತಿ ಸಿಗಬೇಕು. ನನ್ನನ್ನು ಕೊಂದಲ್ಲದೆ ನಿನ್ನ ಮನಸ್ಸಿಗೆ ಶಾಂತಿ ಇಲ್ಲವಾದರೆ ಒಂದು ಕ್ಷಣ ತಡಿ. ಆ ಸಮಯ ಹೋಗ್ಬಾ. ತೆಗೆದುಕೋ ಈ ಪಿಸ್ತೂಲು, ಹಾರಿಸು ಗುಂಡು. ಸರಿಯಾ ಗೌಡ್ರೆ, ಈ ಗೌಡ ಬಹಳ ಬುದ್ಧಿವಂತ. ಯಾಕ್ರೆ ಪಿಸ್ಕೋಲ್ ಕೊಟ್ಟಾನೆ ಪಿಸ್ಕೋಲು? ಯಾಕೆ ಗೊತ್ತನ? ಯಾಕ್ರೆ ನಮ್ಮ ಕೊಡ್ಲಿಂದ ಅವ್ರ ವಂಶ ನಿರ್ವಂಶ ಮಾಡಿದ್ರೆ ಪೊಲೀಸ್ನವ್ರು ನಮ್ಮನ್ನ ಹಿಡ್ಕೊಂಡು ಹೋಗ್ತಾರ. ಅವನ್ ಕೊಟ್ರ ಪಿಸ್ಕೋಲ್ನಾಗ ಅವನ್ನೇ ಹೊಡೆದು ಬಿಟ್ರ ನಮ್ಮನ್ನ ಹಿಡ್ಕೊಂಡು ಹೋಗಂಗಿಲ್ಲ ಪೊಲೀಸ್ನವ್ರ. ಬಹಳ ಬುದ್ಧಿವಂತ ಗೌಡ್ರೆ. ಸ್ಮರಿಸಿಕೊಳ್ಳಿ ನಿಮ್ಮ ಮನೆಯ ದೇವರನ್ನು. ಅಣ್ಣ ಯಾರು? ವೀರಭದ್ರ, ನೀನು ನನ್ನನ್ನು ಕೊಲೆ ಮಾಡಲು ಬಂದಿಯಾ? ಇಲ್ಲ ಅಣ್ಣ. ಹಿರೇಗೌಡರು ಸಾಯಕ್ ಮುಂಚೆ ನನ್ನನ್ನು ಸಾಯಿಸ್ಬಿಡು, ಅವರ ಪಾದದಡಿಯಲ್ಲಿ ಬಿದ್ದು ಸತ್ತೋಗ್ತೀನಿ. ಹೌದು, ನಿನ್ನ ಕೊಲೆಯಾಗಲೇಬೇಕು. ನಿನ್ನ ಕೊಲೆಯಾದ ನಂತರ ಅವರ ವಂಶ ನಿರ್ವಂಶವಾಗಬೇಕು. ಹೌದು, ಮೊದಲು ನನ್ನ ತಮ್ಮನ ಕೊಲೆಯಾಗಲೇಬೇಕು. ಮೊದಲು ನನ್ನ ತಮ್ಮನ ಕೊಲೆಯಾಗಲೇಬೇಕು. ನನ್ನ ತಮ್ಮನ ಕೊಲೆಯನ್ನು ನಾನು ಮಾಡಲಿ, ನನ್ನ ತಮ್ಮನ ಕೊಲೆಯನ್ನು ನಾನು ಮಾಡಲಿ. ಹೌದು, ಈ ಊರಿನಲ್ಲಿ ನಾನು ಮೆರೆಯಬೇಕಾಗಿದ್ದರೆ, ಆಸ್ತಿಯೆಲ್ಲ ನನ್ನದಾಗಬೇಕಾಗಿದ್ದರೆ ಮೊದಲು ನನ್ನ ತಮ್ಮನ ಕೊಲೆಯಾಗಲೇಬೇಕು. ಮೊದಲು ನನ್ನ ತಮ್ಮನ ಕೊಲೆಯಾಗಲೇಬೇಕು. ನನ್ನ ತಮ್ಮನ ಕೊಲೆಯನ್ನು ನಾನು ಮಾಡಲಿ, ನನ್ನ ತಮ್ಮನ ಕೊಲೆಯನ್ನು ನಾನು ಮಾಡಲಿ. ತಂದೆ ತಾಯಿಗಳನ್ನು ಕಳೆದುಕೊಂಡು ತಬ್ಬಲಿಯಾದಾಗ ನಾನೇ ತಂದೆಯಾಗಿ ತಾಯಿಯಾಗಿ ಪ್ರೀತಿಯಿಂದ ಸಾಕಿ ಸಲಹಿ ವಿದ್ಯಾಭ್ಯಾಸವನ್ನು ಕಲಿಸಿದ ನಾನೇ ಈಗ ನನ್ನ ತಮ್ಮನ ಕೊಲೆಯನ್ನು ಮಾಡಲೇ? ನಾನು ಬೆಳೆಸಿದ ಮರವನ್ನು ನಾನೇ ಕತ್ತರಿಸಲೇ? ಹೌದು, ಕೊಲೆಯಾಗಲೇಬೇಕು, ಕೊಲೆಯಾಗಲೇಬೇಕು. ಯಾರ ಕೊಲೆ? ಯಾರ ಕೊಲೆ? ಯಾರ ಕೊಲೆ? ಯಾರ ಕೊಲೆ ದೇವೇಗೌಡ? ಯಾರ ಕೊಲೆ ಮಾಡಬೇಕೆಂದಿರುವೆ? ಯೋಚನೆ ಮಾಡು ದೇವೇಗೌಡ, ಯೋಚನೆ ಮಾಡು. ಆ ರಾವಣ ಸತ್ತ ಒಂದು ಹೆಣ್ಣಿಗಾಗಿ, ಕೀಚಕ ಸತ್ತ ಒಂದು ಹೆಣ್ಣಿಗಾಗಿ, ದುರ್ಯೋಧನ ಹಾಳಾದ ಒಂದು ಹೆಣ್ಣಿಗಾಗಿ, ವಿಶ್ವಾಮಿತ್ರ ಹಾಳಾದ ಒಂದು ಹೆಣ್ಣಿಗಾಗಿ, ಈಗ
ಈಗ ದೇವೇಗೌಡ, ದೇವೇಗೌಡ ನೀ ಕೊಲೆ ಮಾಡುತ್ತೇನೆ, ಕೊಲೆ ಮಾಡುತ್ತೇನೆ. ಯಾರ ಕೊಲೆ, ಯಾರ ಕೊಲೆ, ಯಾರ ಕೊಲೆ? ನನ್ನನ್ನು ಅಧಪತನಿ ಕ್ರಿಸ್ತ ಈ ಸೂಳೆಯ ಕೊಲೆ ಮಾಡುತ್ತೇನೆ. ಇಲ್ಲ ಇಲ್ಲ, ಕೊಲೆಯಾಗಲೇಬೇಕು, ಕೊಲೆಯಾಗಲೇಬೇಕು. ಊರನ್ನೇ ನಾಶ ಮಾಡಲು ಹೊರಟವನ ಕೊಲೆಯಾಗಲೇಬೇಕು. ಪ್ರೀತಿಯ ತಮ್ಮನನ್ನೇ ಕೊಲೆ ಮಾಡಲು ಹೊರಟವನ ಕೊಲೆಯಾಗಲೇಬೇಕು. ಪ್ರೀತಿಯ ತಂದೆಯನ್ನೇ ಕೊಲೆ ಮಾಡಲು ಹೊರಟವನ ಕೊಲೆಯಾಗಲೇಬೇಕು, ಕೊಲೆಯಾಗಲೇಬೇಕು, ಕೊಲೆಯಾಗಲೇಬೇಕು. ಯಾರ ಕೊಲೆ, ಯಾರ ಕೊಲೆ? ಯಾರ ಕೊಲೆ, ಯಾರ ಕೊಲೆ, ಯಾರ ಕೊಲೆ? ನನ್ನ ಕೊಲೆಯಾಗಲೇಬೇಕು. ದೇವೇಗೌಡ್ರಿ, ಎಂತ ಅವೇಕ ಮಾಡ್ತಾ ಇದ್ದೀರಾ? ಗೌಡ್ರೆ, ನಾವು ಮಾಡಬಾರದ ತಪ್ಪು ಮಾಡ್ಬಿಟ್ವಿ, ದಯವಿಟ್ಟು ನಮ್ಮನ್ನು ಕ್ಷಮಿಸ್ಬಿಡಿ. ನಮ್ ಕಪಾಟ ಮಾತು ಕೇಳ್ಕೊಂಡು ನಾವು ಊರಿನಾಗ ಏನೇನೋ ಮಾಡ್ಬಿಟ್ಟು, ದಯವಿಟ್ಟು ಕ್ಷಮಿಸ್ಬಿಡಿ. ನಿಮ್ ಕಾಲೇ ಬೀಳ್ತೀನಿ. ಹೇಳಿ ಹೇಳಿ, ಎಲ್ಲರನ್ನು ಕ್ಷಮಿಸುವವನು ಆ ದೇವರು. ಏಯ್ ಕರಿಯ ಗೌಡ್ರೆ, ತಪ್ಪಾತು ಅಂತ ಕಾಲೇ ಬೀಳು. ತಪ್ಪಾಯ್ತ್ರಿ ಗೌಡ್ರೆ, ಇಲ್ಲಿವರೆಗೆ ಏನ ಅನ್ಯಾಯ ಮಾಡಿದೆ ನಾನು? ಇನ್ ಮುಂದೆ ಅಂತ ಅನ್ಯಾಯ ಮಾಡೋದಿಲ್ರಿ. ಅಕಸ್ಮಾತ್ ಇನ್ ಮುಂದೇನಾದ್ರೂ ಅಂತ ತಪ್ಪು ಕೆಲಸ ನಾನು ಮಾಡಿದೆ ಅಂತ ಕಂಡ್ರೆ ನಿಂದ್ರಸ್, ಅದು ನಿಮ್ಗಲ್ರಿ, ಅದು ನಮಗೆ. ಅವನ್ ಹಿಂಗ ಅಂದಂದೆ ನಮ್ಮನ್ನ ಕೆಟ್ಟ ಸುಳ್ಳೆ ಮಗನ್ ಮಾಡಿಟ್ಟಾನೆ. ಇವನ್ ಹಿಂಗೆ ಆ ಕಪಾಟೊಂದು ನಮ್ಗೆ ಇಂಬ್ಲಿಚ್ ಕಲಸಿ 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 ನಮ್ಮನ್ನ ಹಾಳು ಮಾಡ್ತು. ನಮ್ದು ಸಾಕಾಗಿ ಹೋಗೈತ್ರಿ ಗೌಡ್ರೆ. ಗೌಡ್ರೆ ಗೌಡ್ರೆ, ಘಾತವಾಯ್ತು, ಘಾತವಾಯ್ತು. ಯಾಕಲೆ ಮಲೇಶಿ, ಏನಾತಲೆ ನಿನಗೆ? ನಿಮ್ಮ ಕಪಾಟು ಸಿಹಿ ನೀರ್ ಬಾವಿಗೆ ಬಿತ್ತು. ಬಿತ್ತು ಬಾವಿ, ಬಿತ್ತು ಹಂಗಾರ ಬಾವಿ ಮುಚ್ಚಿಸ್ಬಿಡು. ಅಯ್ಯ, ಊರ್ ಜನ ಕುಡಿಯಕ್ಕೆ ನೀರು? ಏ, ಆ ಬಾವಿ ನೀರು ಈ ಊರಾಗ ಯಾರ್ಯಾರ ಮನೇಲಿ ಕುಡಿತಾರ ಅವ್ರ ಮನೇಲೆಲ್ಲ ಒಂದೊಂದು ಕಪಾಟ್ ಹುಟ್ಟುತ್ತ ನೋಡು. ಬೇಡ, ಆ ಬಾವಿ ಮುಚ್ಚಿಸ್ಬಿಡು, ಬೇರೆ ಜಾಗ ಕೊಡ್ತೀನಿ. ಅಲ್ಲಿ ನೀನು ಬಾವಿ ತಗ್ಸ. ಹೌದು, ಇದ್ಯಾವ್ದಲ್ಲಿ ಕಪಾಟ? ಅಯ್ಯಪ್ಪ, ಏನ್ರಿ ಇದು ನಮದ್ರಿ? ಏ, ಮಾಸ್ಟರ್ ಮಗಳಲ್ಲ? ಹೌದ್ರಿ. ನೀನ್ಯಾ ಕರ್ಕೊಂಡ್ ಬಂದಿಲ್ಲ? ನಾನು ಮದುವೆ ಮಾಡ್ಕೋಬೇಕು ಅಂತಿದ್ದೀನಿ. ಮಲೇಶಿ, ನೀನು ಮದುವೆ ಮಾಡ್ಕೊಳ್ತೀವಲ್ಲ? ಹೌದ್ರಿ. ಹೌದು ಮಲೇಶಿ, ನೀನು ಇದುವರೆಗೂ ಒಂಟಿಯಾಗಿದ್ದೆ. ಹೌದ್ರಿ. ಈಗ ಜೋಡಿ ಆಗ್ತಾ ಇದೀಯ. ಹೌದ್ರಿ. ಸಂಸಾರಸ್ಥನಾಗಬೇಕು. ನೀನು ಮದುವೆ ಮಾಡ್ಕೊಳ್ತೀವಲ್ಲ? ಮಾಡ್ಕೋತೀನಿ. ಮಾಡ್ಕೊಳ್ತೀವಲ್ಲ? ಹೌದ್ರಿ. ನೀನು ಮಾಡ್ಕೊಳ, ನೀನು ಮಾಡ್ಕೋ. ಮಾಡ್ಕೋತೀನಿ. ನಾನು ಮಾಡ್ತೀನಿ. ಏನಂದ್ರಿ? ನೀನ್ ಮದುವೆ ಮಾಡ್ಕೊಳ್ತೀಯಲ್ಲ? ಮಾಡ್ಕೋತೀನಿ. ದೇವ್ರನೆ ಮಾಡ್ಕೊಳ್ತೀಯಲ್ಲ? ನಿಮ್ ಅಪ್ಪರೇ ಮಾಡ್ಕೋತೀನಿ. ಮಾಡ್ಕೋತೀವಲ್ಲ? ಮಾಡ್ಕೊಳ್ಳೋ. ಮಾಡ್ಕೋತೀನಿ. ಮಾಡ್ಕೋ. ಮಾಡ್ಕೋತೀನಿ. ನಾನು ಮಾಡ್ತೀನಿ. ಏನ್ನ? ಏ, ನಿಮ್ಮಿಬ್ರು ಮದ್ವೆನಾ? ಬ್ಯಾರಪ್ಪ, ಯಾಕ ನೀವು ಮಾತ್ರ ಮಾಡ್ಬೇಡ್ರಿ. ನಿಮ್ ಕಡೆಯಿಂದ ನಾವೇನಾರ ಮದ್ವೆ ಆಯ್ತು ಅಂದ್ರೆ ಮುಂದೆ ಹುಟ್ಟೋ ಮಕ್ಕಳು ಅವು ನಿಮ್ಮ ಹಾಗೆ ಆರಾರು ಕಾಪಾಟ ಹುಡಿಕೊಂಡು ಹೋಗ್ತವೆ. ಬೇಡ 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 ಗೌಡ್ರೆ. ಈಗ ನಾನು ಈ ಹುಡುಗಿನ ಮದುವೆ ಮಾಡ್ಕೋಬೇಕು ಅಂತಿದ್ದೀನಿ. ನೀವು ಆಶೀರ್ವಾದ ಮಾಡ್ಬಿಟ್ರೆ ಸಾಕು ನೋಡ್ರಿ ನಮ್ಗೆ.